ಇನ್ನೊಂದ್ಸಲ ನಿನ್ನ ನೇನಾದ್ರೂ ಅಕ್ಕನ ಜೊತೆ ನೋಡಿದ್ರೆ ನಿನಗೂನು ಇದೇ ಗತಿ. ಅಕ್ಕ, ಈ ತರ ಎಲ್ಲ ಬೇರೆಯವ್ರ ಜೊತೆ ಮಾತಾಡೋದು ಅಣ್ಣಗ್ ಇಷ್ಟ ಆಗಲ್ಲಕ್ಕ. ಇದನ್ನ ನಾನು ಅಣ್ಣಗ್ ಹೇಳಲ್ಲಕ್ಕ. ಈ ಸಲ ಶರ್ಟ್ ಅಕ್ಕ, ಇದು ರಿಪೀಟ್ ಆದ್ರೆ ಫೇಸ್ ಅಕ್ಕ. ಬರ್ತೀನಕ್ಕ, ಹುಷಾರಕ್ಕ, ಹುಷಾರು ಬರ್ತೀನಕ್ಕ, ಬರ್ತೀನಿ. ಹಲೋ, ಯಾಕೆ ರೂಪ, ಏನಾಯ್ತು? ಸುಮ್ಮನೆ ಟಾರ್ಚರ್ ಕೊಡ್ತಾ ಇದ್ದಾನೆ, ಇಷ್ಟ ಇಲ್ಲ ಅಂದ್ರು. ಅಣ್ಣ ಹೇಳಿದ್ದೆ ಕರೆಕ್ಟ್, ಅಕ್ಕ ಮೊಬೈಲ್ ಒಡಹಾಕ್ತಾರೆ ಅಂತ. ಅಕ್ಕ, ನಿಂಗೋಸ್ಕರ ಅಣ್ಣ ಮೊಬೈಲ್ ಅಂಗಡಿನೆ ಪರ್ಚೇಸಿಂಗು. ನೀವು ಹೊಡಿತಾ ಇರೋ ಅಣ್ಣ ಕೊಡಿಸ್ತಾ ಇರ್ತಾರೆ, ನೀವು ಹೊಡಿತಾ ಇರೋ ಅಣ್ಣ ಕೊಡಿಸ್ತಾ ಇರ್ತಾರೆ. ಬರ್ತೀನಕ್ಕ. ಅಕ್ಕ, ಅಣ್ಣ ಫೋನ್ ಮಾಡ್ತಾರೆ, ಬರ್ತೀನಕ್ಕ. ಸತ್ಯ, ನನ್ ಸಾಯಕ್ಕಾದ್ರು ಬಿಡು, ಸಾಯ್ತೇನೆ ಹೊರತು ಲವ್ ಮಾಡೋಲ್ಲ. ನನ್ ಬಿಟ್ಬಿಡು ಸತ್ಯ, ಪ್ಲೀಸ್ ಪ್ಲೀಸ್. Just on the road, we be doing big in the club, kicking all the goofy love, waiting on a goofy hunt.
ನನ್ನ ಗಂಚ ಗಡ್ಸಿದ್ಯಾನವನು ತಾಕತ್ತಿದ್ರೆ ಮೇಲ್ ಬರ ನಾನ್ ಯಾರು ಗೊತ್ತಾ ಡೋಂಟ್ ಶೌಟ್ ನೀನ್ ಯಾರು ಎಂತೋ ಅಂತ ನಿನ್ ಬಯೋಡೇಟಾ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು ನಾನು ಯಾರು ಗೊತ್ತಾ ಸತ್ಯ ಸತ್ಯ ಇಲ್ದರ ಕಡೆ ಈ ಸತ್ಯ ಇರ್ತಾನೆ ಹೆಣ್ಮಕ್ಳಂದ್ರೆ ನಿನ್ ಕಾಲ್ ಕಸ ಅನ್ಕೊಂಡ್ಬಿಟ್ಟಿಯಾ ನೀ ಇಷ್ಟಪಟ್ಬಿಟ್ರೆ ಅವ್ರು ನಿನ್ ಜೊತೆ ಬಂದ್ಬಿಡ್ಬೇಕಾ ನಾಲ್ಕು ಜನ ಹುಡುಗಿಯರ ಜೊತೆ ಕುಣಿದಾಡ್ಬಿಟ್ರೆ ನೀನೇನ್ ದೊಡ್ಡ ಡ್ಯಾನ್ಸರ ಏಯ್ ಮಾತನಾಡ್ದಂಗಲ್ಲ ಡ್ಯಾನ್ಸ್ ಮಾಡೋದು ಹಲೋ ಹಲೋ ಈ ಸತ್ಯನಿಗೆ ಚಾಣಕ್ಯನ ತರ ಮಾತಾಡೋದು ಗೊತ್ತು ನಟರಾಜನ್ ತರ ಕುಣಿಯೋದು ಗೊತ್ತು ನಾನು ಒಂದ್ಸಲ ಕೈ ಕಾಲು ಅಲ್ಲಾಡ್ಸಕ್ ಶುರು ಮಾಡಿದ್ರೆ ನಿನ್ ಗುಂಡ್ಗೆ ನಿಂತೋಗಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ಬೇಕಾಗತ್ತೆ ತಾಕತ್ತಿದ್ರೆ ನನ್ ಮೇಲೆ ಕಾಂಪೀಟ್ ಮಾಡು ನೀನಾ ನಾನಾ ಡಿಸೈಡ್ ಆಗ್ಬಿಡ್ಲಿ ತಾಕತ್ತಿಲ್ವಾ ಹ ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಹಿಂದಕ್ಕೆ ಜೇಡು ಮಾತೇ ಇಲ್ಲ ಸ್ಟಾರ್ಟ್ ದಟ್ಸ್ ಗುಡ್ Music! Hey!
ಹುಡುಗಿರು ಅಂದ್ರೆ ಕುಣಿಯಕ್ಕಿರೋ ಸ್ಟೇಜ್ ಅನ್ಕೊಂಡಿದ್ಯಾ? ನೀ ಕುಣಿ ಅಂದ್ರೆ ಅವ್ರು ಕುಣಿದ್ಬಿಡ್ಬೇಕಾ? ಹಲ್ಕ ಹಲ್ಕ ಎಸ್ಎಂಎಸ್ ಗಳು ಮಾಡ್ತೀಯ, ಬೆರಳು ಬೆರಳುಗಳಿರ್ಬಾರ್ದು, ಚುಡಾಯಿಸ್ತೀಯ, ನಾಲ್ಗೆ ಹರಿದಾಕ್ಬಿಡ್ತೀನಿ, ಮಗನ ನೀ ಬದುಕ್ಲೂ ಬಾರ್ದು ಸಾಯ್ಲೂ ಬಾರ್ದು. ಏಯ್, ಲವ್ನ ಲವ್ ಇಂದ ಪಡಿಬೇಕು, ಬಲವಂತವಾಗಲ್ಲ. ಈ ಸತ್ಯನ ವಿಷಯ ನನಗೆ ಇನ್ನೂ ಗೊತ್ತಿಲ್ಲ, ಇನ್ನೊಂದ್ಸಲ ರೂಪನ ವಿಷಯಕ್ಕೆ ಹೋದ್ರೆ ಅಡ್ಡಡ್ಡ ಉದ್ದುದ್ದ ಕುರುಪ್ ಹಾಕ್ಬಿಡ್ತೀನಿ. ಇವತ್ತು ಅನ್ಕೊಂಡಿದ್ದಾಳೋ ನಾಳೆ ಅನ್ಕೊಂಡಿದ್ದಾಳೋ ಇವಳು? ಎಲ್ಲ ಹೆಣ್ಮಕ್ಳು ಹಬ್ಬಕ್ಕೆ ತವ್ರ ಮನೆಗೆ ಬರಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ನಿನ್ನೆ ಬರಕ್ಕೆ ಏನಾಗಿತ್ತು ಇವಳಿಗೆ? ಅಲ್ಲ ಕಣಿ, ನನ್ ಕೇಳಿದ್ರೆ ಪಾಪ ಅವ್ರಿಗೆ ಏನ್ ಕೆಲಸ ಇತ್ತೋ ಏನೋ. ನಿಮ್ಮನ್ ಕೇಳದ್ನ? ನನಗ್ ನಾನೇ ಮಾತಾಡ್ಕೊತಾ ಇದೀನಿ. ಹಬ್ಬದ ದಿವಸ ಯಾಕೆ ಕೆನ್ನೆಲ್ ಕಂಡ ಕರ್ತೀಯ? ಬರ್ತಾರ ಇರು. ಅಯ್ಯೋ, ನಾನ್ ಹೇಳಿದ್ದು ಬಾ ಅಂದ ತಕ್ಷಣ ಬೆಳದಿಂಗಳು ಬಂದ್ಬಿಡುತ್ತಾ, ಅದ್ ಬರುವಾಗ ತಾನೇ ಬರೋದು. ನಾಳೆಯಿಂದ 10 ದಿವಸ ರಜೆ ಅಲ್ಲ ಮಾವ, ಅದಕ್ಕೆ ಆಫೀಸ್ ನಲ್ಲಿ ತುಂಬಾ ಕೆಲಸ. ಅದೇನೋ ಕರೆಕ್ಟ್ ಬಿಡಿ. ಎಲ್ಲಿ ಅವಳು? ಮನೆಗೆ ಈಗ ಹಬ್ಬದ ಕಳೆ ಬಂದಾಗ ಆಯ್ತಪ್ಪ, ಎಲ್ಲ ನೀನೇ ಹೇಳ್ಕೊಂಡಿದ್ಯಲ್ಲ, ಕೊಡು ನನಗೆ, ತಗೋ. ಕೂತ್ಕೊಳ್ಳಿ ಬನ್ನಿ. ಅಮ್ಮ, ಒಬ್ಳೆ ಎಲ್ಲ ಕೆಲಸ ಹೇಗ್ ಮಾಡ್ತೀಯಾ? ಎರಡು ಕೈಯಲ್ಲಿ ನನಗೆ ಬಿಸ್ಕೆಟ್ಟ ಅಲ್ಲ ಒಬ್ಬಟ್ಟು ಮಾಡಿಟ್ಟಿದೀನಿ, ತಿನ್ನು, ಕೂತ್ಕೋ. ಅಲ್ವೇ, ಮನೆ ಕೆಲಸ ಎಲ್ಲ ನಾನ್ ಮಾಡಿದೆ, ನಿಮ್ಮ ಅಪ್ಪ ಮಾಡ್ತಾರಾ? ಅದು ಸರಿನೇ. ಏನು ಅಲ್ಲಮ್ಮ, ಸತ್ಯಂಗ್ ಮದ್ವೆ ಮಾಡಿದ್ರೆ ನಿನ್ಗೂ ಹೆಲ್ಪ್ ಆಗ್ತಿತ್ತ? ಮದ್ವೆ ಆಗು ಆಗು ಅಂತ ನಾನು ಹೇಳ್ತಾನೆ ಇದೀನಿ, ಅವ್ನು ಒಪ್ಕೋಬೇಕಲ್ಲ. ತಟ್ಟೆಗೆ ಅನ್ನ ಹಾಕ್ದೆ ಸುಮ್ನೆ ತಿನ್ನು ತಿನ್ನು ಅಂತ ಹೇಳಿದ್ರೆ ಹೇಗೆ? ತಟ್ಟೆಗೆ ಅನ್ನ ಹಾಕಿ ತಿನ್ನು ಅಂತ ಹೇಳ್ಬೇಕು. ಲೇ, ತಿನ್ನೋ ತಿಂಡಿ ಆದ್ರೆ ಬಲವಂತವಾಗಿ ಬಾಯಿಗೆ ಹಾಕ್ಬೋದಪ್ಪ, ಇದು ಮದ್ವೆ ವಿಷಯ ಕಣೆ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು. ಏನಂತಾನೆ, ಬೇಡ ಅಂತನಾ? ಈ ಸಲ ಅವನ ಹತ್ರ ಮಾತಾಡಿ ನಾನು ಒಪ್ಪಿಸ್ತೀನಿ. ಅವನೇನಾದ್ರೂ ಒಪ್ಕೊಂಡ್ಬಿಟ್ರೆ ಸಿಂಹ ವೆಜಿಟೇರಿಯನ್ ಆದ ಹಾಗೆ. ಸರಿ ಸರಿ, ಎಲ್ಲೋದೆ ಇವನು? ಅಲ್ಲಮ್ಮ, ನಾನ್ ಬರ್ತೀನಿ, ಮನೇಲೆ ಇರ್ಬೇಕು ಅನ್ನೋ ಜ್ಞಾನ ಬೇಡವಾ ಇವನ್ಗೆ? ಅಲ್ವೇ ಪೂರ್ಣಿ, ಅವನಿವತ್ ಎಲ್ಲೇ ಇರ್ತಾನೆ ಮನೇಲಿ, ಅವನಿನ್ ಸಿಗೋದೆ ರಾತ್ರಿ ಊಟಕ್ಕೆ. ಅಮ್ಮ, ಏನ್ ಇಷ್ಟೊಂದು ಸೌಂಡ್? ಈ ವರ್ಷ ನಮ್ಮ ಏರಿಯಾದಲ್ಲಿ ಏನ್ ಸ್ಪೆಷಲ್? ಅಪರೂಪವಾದ ಗ್ರಾಮೀಣ ಕ್ರೀಡೆಯಾದ ಎಣ್ಣೆ ಕಂಬ ಹತ್ತುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಈಗ ಮಹಾಲಕ್ಷ್ಮಿ ಲೇಔಟ್ ನ ಮಂಜುನಾಥ್ ಅವರು ಎಣ್ಣೆ ಕಂಬ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರೇಕ್ಷಕರೆಲ್ಲ ಜೋರ ಚಪ್ಪಾಳೆ ತಟ್ಟಿ 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 ಚಪ್ಪಾಳೆ ತಟ್ಟಿ. ಡೋಂಟ್ ವರಿ, ಇದೆಲ್ಲ ಗ್ಯಾಂಬ್ಲಿಂಗ್ ಅಲ್ಲಿ ಕಾಮನ್. ಗೌರಿ ಪಾಳಿದವನು ಗೌರಿ ಶಂಕರನ ಎತ್ತನ ಮೇಲೆ ಎಣ್ಣೆ ಕಂಬ ಹತ್ತಲ್ವಾ? ಸೇಟು ಎಷ್ಟೋ ನಿನ್ ರೇಟು, ಕಟ್ಟ ಬೆಟ್. ಪುಟ್ಲಿಂಗ್ ಅವರು ಎಣ್ಣೆ ಕಂಬ ಅಂತ ಕೊಡ್ತಾ ಇದಾರೆ. ಮೂರ್ತಿ ತಿಕ್ಕಾರು ಕೀರ್ತಿ ದೊಡ್ಡದು ಅಂತಾರೆ. ಇವರು ಸಾಮಾನ್ಯದವರಲ್ಲ, ಇವರು ಚಿಕ್ಕ ವಯಸ್ಸಲ್ಲಿ ಚಪ್ಪಾಳೆ ಕಟ್ಟಿ ಇನ್ನೊಂದು.
ಎಣ್ಣೆ ಕಂಬ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದ ಸ್ಪರ್ಧಿಗಳೆಲ್ಲ ಸೋತೋಗಿದ್ದಾರೆ. ಮತ್ತೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಯಾರಾದ್ರೂ ಬರೋರು ಇದ್ರೆ ಬರ್ಬೋದು. ಇರೋ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಅಲ್ಲೆಲ್ಲಾದ್ರೂ ಹೋಗಿ ಅಂದರ್ ಬೇರೆಯಾದ್ರೂ ಆಡಿದ್ರೆ ಒಳ್ಳೆ. ರೇ ರಾಮಣ್ಣ, ಏನ್ರಿ ಇದು? ಎಲ್ಲಾ ಏರಿಯಾ ಇಂದಾನು ಬಂದ್ರಲ್ರಿ ಪೈಲ್ವಾನ್ಗಳು, ನಾನ್ ಕಂಬ ಹತ್ತತೀನಿ ನಾನ್ ಕಂಬ ಹತ್ತತೀನಿ ಅಂತ ಎಲ್ಲ ಸೋತ ಬಿಟ್ರಲ್ರಿ. ಅಲ್ರಿ ಆ ಕಂಬಾನ ಹತ್ತೋ ಗಂಡ್ಸ್ ಯಾರು ಇಲ್ವೇನ್ರಿ? ಈಗ ತಾನೇ ಇದೇ ಏರಿಯಾದ ಸತ್ಯ ಅಂತ ಒಬ್ರು ಹೊಸದಾಗಿ ಹೆಸರು ಕೊಟ್ಟಿದ್ದಾರೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಬಡಾವಣೆಯ ನಿಮ್ಮ ಏರಿಯಾದ ಗಂಟುಗಳಿ ಸತ್ಯ ಅವರು ಎಣ್ಣೆ ಮಾತಾಡಕ್ಕೆ ಸೂಪರ್ ಎಂಟ್ರಿ ಮ್ಯಾನ್. ಟ್ರಿಕ್ ರೆಡಿ ಫಾರ್ ದ ಟ್ರಿಕ್. ಕೂಲ್ ಬೇಡ ಸತ್ಯ, ಎಂತೆಂತ ಪಂಡ್ರುಗಳೆಲ್ಲ ಕಾಲೆತ್ಕೊಂಡ್ಬಿಟ್ರು. ನೀನ್ ಯಾಕೋ ಟ್ರೈ ಮಾಡಕ್ ಹೋಗ್ತೀಯ? ಬೇಡ ಕಣ, ನಾನು ಮಾಡ್ಕೇಳ. ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗಿಯಾ, ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸತ್ಯ ಇಸ್ ಬೆಸ್ಟ್ ಮ್ಯಾನ್. ಹೆಡ್ ಕಟ್ಬೋದಾ? ಯಾರು ಆಳ್ಬೇಕು?
ಮಾಮೂಲಿ ಜಾಗ ಫ್ಲೈಯಿಂಗ್ ಕಿಸ್ ಏ ಕಳ್ಳ ಲವ್ವ ಹುಡುಗಿ ಚೆನ್ನಾಗಿದ್ದಾಳೆ ಚೆನ್ನಾಗಿ ಮಾತಾಡ್ತಾಳೆ ಲೇ ಲೇ ಚೆನ್ನಾಗಿದ್ದು ಬಿಟ್ರೆ ಚೆನ್ನಾಗಿ ಮಾತಾಡ್ಬಿಟ್ರೆ ಲವ್ ಮಾಡಕ್ಕಾಗತ್ತಾ ಮತ್ತವಳು ನೋಡು ದಿವಸಕ್ಕೆ ಹತ್ತಾರು ಹುಡುಗಿರು ನೋಡ್ತೀವಿ ಅವರು ಮಾತಾಡಿಸ್ತಾರೆ ನಗ್ತಾರೆ ಅವ್ರನ್ನೆಲ್ಲ ಪ್ರೀತಿ ಮಾಡಕ್ಕಾಗತ್ತಾ ಲುಕ್ ಹುಡುಗಿ ನೋಡಿದ ತಕ್ಷಣ ನನ್ನ ನಾನೇ ಮರ್ತೋಗ್ಬೇಕು ಅವಳಂದ ನನ್ನ ಮೈ ಮನಸ್ಸಲ್ಲಿ ಅಚ್ಚೆಯಾಗಿ ಉಳ್ಕೊಂಡ್ಬಿಡ್ಬೇಕು ಕಣ್ ಮುಚ್ಚಿದ್ರು ಕಣ್ ತೆಗೆದ್ರು ನನ್ನ ಎದುರು ನಿಂತಂಗಿರ್ಬೇಕು ಅವಳು ಕಣ್ ಮಿಟುಕಿಸ್ರೆ ಆ ಕಣ್ರೆಪ್ಪೆ ಸೌಂಡ್ ಕೂಡ ನನ್ನ ಹಾರ್ಟ್ ಅನ್ನ ಟಚ್ ಮಾಡ್ಬೇಕು ಒಂದು ಕ್ಷಣನಾದ್ರೂ ಹಾರ್ಟ್ ಬೀಟ್ ಇಲ್ಲದೆ ಉಸಿರು ಆಡೋ ಆಗಿರ್ಬೇಕು ದಟ್ ಇಸ್ ಪವರ್ ಆಫ್ ಹಾರ್ಟ್ ಬೀಟ್ ಅವಳಿಂದ ಒಂದ್ಸಲನಾದ್ರೂ ನನ್ನ ಮೈಂಡ್ ಡಿಸ್ಟರ್ಬ್ ಆಗ್ಬೇಕು ಅದು ಪ್ರೀತಿ ಅದು ಬಿಟ್ಟು ರಸ್ತೆ ಹೋಗ ಹಾಯ್ ಬಾಯ್ ಹುಡುಗಿನೆಲ್ಲ ಲವ್ ಮಾಡಕ್ ಶುರು ಮಾಡಿದ್ರೆ ಶ್ರೀಕೃಷ್ಣನ್ ರೆಕಾರ್ಡೇ ಬೀಟ್ ಮಾಡ್ಬೇಕಾಗುತ್ತೆ ಗುಡ್ ಮಾರ್ನಿಂಗ್ ಮಾವ ನೀನಾ ಹೆದರೆ ಬಿಟ್ಟೆ ನೋಡು ಬೇಗ ಬೇಗ ರೆಡಿ ಆಗು ನಾನು ರೆಡಿ ಆಗ್ತೀನಿ ಇಬ್ರು ಸೇರಿ ನನಗಾಗ್ಲೇ ತಾತನ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗೋಗಿದೆ ಏನು ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗೋಣ ಅಂತಿದ್ದೆ ಮಾವಾ ಇನ್ನು ಆ ಇಸ್ಕಾನ್ ಟೆಂಪಲ್ ಅದು ಇದು ಬಿಟ್ಟಿಲ್ವಾ ಕ್ಲಬ್ ಬೋ ಡಿಸ್ಕೋ ತೆಗೋ ಅಟ್ ಲೀಸ್ಟ್ ಎಂಜಿ ರೋಡ್ ಗಾದ್ರೂ ಕರ್ಕೊಂಡು ಹೋಗಿದ್ರೆ ಹೆಂಗೋ ಕನ್ಸಿಡರ್ ಮಾಡ್ ಬರ್ಬೋದಾಗಿತ್ತು ಇಡ್ಕೋ ಇದು ಸ್ವಲ್ಪ ಜಾಸ್ತಿ ಆಯ್ತು ಮಾವಾ ಏ ಮಾವಾ ಡಿಸ್ಕೋ ತೆಗ್ ಅಂತ ನೀನು ಡಿಸ್ಕೋ ತೆಗ್ ತೋರಿಸ್ತೀನಿ
ಬಾಯ್ MBBS. ನಾನು ಅದೆಲ್ಲ ಕೇಳಿದ್ದು. ಕೈಯಾಗ ಕುಟ್ಟಿಯ? ನಾನು ಸ್ಕಿನ್ ಸ್ಪೆಷಲಿಸ್ಟ್ ಅಲ್ವಾ, ನಿಮ್ ಸ್ಕಿನ್ ಅಲ್ಲಿ ಸ್ಪರ್ಶ ಇದೆಯಲ್ಲ ಅಂತ ಟೆಸ್ಟ್ ಮಾಡಿದೆ. ಹೌದು, ಏನ್ ಅನ್ನಿಸ್ತು? ಹಾ, ಗುಡ್ ಗುಡ್, ವೆರಿ ಗುಡ್. ಆಹಾ, ಸುಖ ಪಟ್ಟಿಯ ದಡಿಯ? ಇವನ್ ನೋಡು, ಇವನಿರೋ ಮುಖಲಕ್ಷಣಕ್ಕೆ ಮೂರು ಜನ ಹುಡುಗಿರ. ಏ ಓಲ್ಡ್ ಮ್ಯಾನ್, ಬ್ರಿಂಗ್ ಮೀ ಒನ್ ವಾಟರ್ ಆಫ್ ವಿಸ್ಕಿ. ಏಯ್, ನಾನೇ ಕಣಯ್ಯ ಇಲ್ಲಿ ಓನರ್. ಹಾಗಾದ್ರೆ ಒಂದು ಪ್ಯಾಕ್ ಸಿಗರೇಟ್. ಯು ವಾಂಟ್ ಎನಿಥಿಂಗ್ ಗರ್ಲ್ಸ್? ನಾನು ಇಲ್ಲಿ ಓಪನ್ ಮಾಡಿದ್ದೆ ಯಾವ್ದಾದ್ರೂ ಹುಡುಗಿನ ಕ್ಯಾಚ್ ಹಾಕೊಳ್ಳೋಣ ಅಂತ, ಆದ್ರೆ ಎಲ್ಲ ಮಿಸ್ ಆಗ್ತಾ ಇದೆಯಲ್ಲ. ಕೂಲ್ ಕೂಲ್ ಜಂಕ್ಷನ್ ಅನ್ನ ಕೂಲ್. ಗರ್ಲ್ ಫ್ರೆಂಡ್ಸ್ ಪಾನಿಪುರಿ ಇದ್ದಂಗೆ, ಲವರ್ಸ್ ಪಿಜಾ ತರ ಹಾಟ್ ಅಂಡ್ ಸ್ಪೈಸಿ, ಅದೇ ಎಂತಿದ್ದೀರು ರಾಗಿ ಮುದ್ದೆ ತರ, ಗುಡ್ ಫಾರ್ ಹೆಲ್ತ್. ನಿಮ್ಗೆ ಯಾಕೆ ಪಾನಿಪುರಿ ಪಿಜಾ ಬಗ್ಗೆ ಯೋಚನೆ? ನನಗಿನ್ನು ಮದುವೆನೇ ಆಗಿಲ್ವಲ್ಲ, ಐ ಆಮ್ ಸ್ಟಿಲ್ ಗುಡ್ ಓಲ್ಡ್ ಬ್ಯಾಚುಲರ್. ಹಂಗಾದ್ರೆ ಒಂದ್ ಕೆಲಸ ಮಾಡಿ, ಯಾವ್ದೋ ಒಂದ್ FM ಚಾನಲ್ ಲವ್ ಲೈನ್ ಅಂತ ಒಂದ್ ಕಾರ್ಯಕ್ರಮ ಇದೆ, ಅಲ್ಲಿಗೆ ಫೋನ್ ಮಾಡಿ ಮನಸ್ ಬಿಚ್ಚಿ ಮಾತಾಡಿ. ನಿಮ್ ಏಜ್ಗೆ ತಕ್ಕಂತ ಒಂದ್ ಗುಡ್ ಓಲ್ಡ್ ಸ್ಪಿನ್ಸ್ಟರ್ ಸಿಕ್ಕಿದ್ರು ಸಿಗ್ಬೋದು. ಹಲೋ ಆಯುಷ್. ಬೈ ದ ಬೈ, ನಿನ್ನ ಐಶ್ವರ್ಯ ರೈ ಅಂತ ಕರೀಲ ಅಥವಾ ಐಶ್ವರ್ಯ ಬಚ್ಚನ್ ಅಂತ ಕರೀಲ? ಇದು ಯಾಕೋ ಬಹಳ ಓವರ್ ಅಂತ ಅನ್ನಿಸ್ತಾ ಇಲ್ಲ ನಿನಗೆ? ಎಕ್ಸ್ಕ್ಯೂಸ್ ಮಿ, ಡಿಸ್ಟರ್ಬೆನ್ಸ್, ಸುಮ್ನೆ ಬಿಲ್ಟ್ ಅಪ್ ಗೆ. ಹಲೋ ಪ್ರಕಾಶ, ಸತ್ಯ ನೋಡು, ಯಾವ್ದೋ ಹೊಸ ಬರ್ಡ್ ಜೊತೆ ಫ್ಲೈಯಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಥ್ಯಾಂಕ್ ಯು ಸತ್ಯ. ಓಕೆ, ಬಾಯ್. ಬಾಯ್. ಹಾಯ್ ಸತ್ಯ. ಹಾಯ್ ಸತ್ಯ. ಹಾಯ್ ಸತ್ಯ. ಹಲೋ ಸತ್ಯ. ಹಾಯ್. Hi Satya. Hi Satya. Hello, hello. Hi. 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 Hi Satya. Hi. Take your seat. Cool. ನಿನ್ ಮನೆ ಇಂಟೀರಿಯರ್ ಅಲ್ಲಿ ಇದ್ರು ಹುಡುಗಿರು, ಎಕ್ಸ್ಟೀರಿಯರ್ ಅಲ್ಲಿ ಇದ್ರು ಹುಡುಗಿರು, ಬೈಕ್ ರೈಡಿಂಗ್ ಅಲ್ಲಿ ಬಂದ್ರು ಹುಡುಗಿರು, ವಾಕಿಂಗ್ ಅಲ್ಲಿ ಬಂದ್ರು ಹುಡುಗಿರು, ಯು ರಿಸೆಂಬಲ್ ಜೇಮ್ಸ್ ಬಾಂಡ್. ಯಾ ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕಮ್ಮ. ನಿನ್ನೊಂಚೂರು ಬಾಡಿಗೆ ಕೊಡ್ತೀಯಾ? ಏನ ಅಲ್ಲೋ ಇಲ್ಲೋ ಮಚ್ಚೆ ಇದೆಯಲ್ಲ, 50% ಕೊಡ. ಅಯ್ಯ, ನಿನ್ನ ಹುಡುಗಿ ಆಗ್ಲಿ ಪ್ರೀತಿ ಆಗ್ಲಿ ತಾನಾಗ್ಲೇ ಒಲಿಬೇಕಣ. ಈಗ ಅದ್ರ ಬಿಡಿ, ಇವಾಗ ಎಲ್ಲರೂ ರೈಲ್ವೆ ಸ್ಟೇಷನ್ ಹೋಗೋಣ. ಏನ್ ಕೂಲಿ ಕೆಲಸ ಮಾಡಕ? ಅಲ್ಲ ಕಣ, ನಾನ್ ನಮ್ ಸ್ನೇಹಿತರ ಜೊತೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹರಕೆ. ಯಾಕ್ರ? ನಾಳೆ ನಾನು ಹೋಗದೆ ಹೋದ್ರೆ ಮಲ್ಲಿಕನ್ನ ಯಾರಾದ್ರೂ ಲೀಸ್ಗೆ ಹಾಕೊಂಡ್ಬಿಡ್ತಾರೆ ಸತ್ಯ. ಸತ್ಯ, ಬೇರೆಯವ್ರ ದುಡ್ಡಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಪುಣ್ಯ ಬರಲ್ವಂತೆ. ನಿನ್ ದುಡ್ಲೆ ಬಾ. ದುಡ್ಡಿನ ಮಗ ನೋಡ್ ಬಹಳ ದಿವಸ ಆಗಿದ್ಯಂತೆ. ನೀನು? ನಾನ್ ರೆಡಿ. ಒಂದ್ ಸೆಕೆಂಡ್ ಫೋನು ಮಮ್ಮಿ. ಹಾ, ಎಲ್ಲೂ ಹೋಗ್ಬಾರ್ದು ಒಂದ್ ವಾರ. ಆಯ್ತು ಮಮ್ಮಿ, ಇದು ಬಂದೆ ಮಮ್ಮಿ. ನೀನು ಬರಲ್ಲ, ಯಾರು ಬರಲ್ಲ. ಅಲ್ಲ, ಬೇಜಾರು ಮಾಡ್ಕೊಂಬೇಡ ಸತ್ಯ, ಇಷ್ಟ ವರ್ಷ ನಾವೆಲ್ಲ ನಿನ್ ಜೊತೆಗೆ ಬರ್ಲಿಲ್ವಾ. ಬೇಗ ಹೋಗಿ ಟಿಕೆಟ್ ತಗೊಂಬಿಡು, ಹೆಂಗಸ್ರ ಜೊತೆ ಬೇರೆ ಹೋಗ್ತಾ ಇದ್ಯಾ. ಹುಷಾರು, ಅಯ್ಯಪ್ಪ ಸ್ವಾಮಿ ಕತೆ ಆದಂಗೆ ರಾಘವೇಂದ್ರ ಸ್ವಾಮಿ ಕತೆ ಆಗದ್ ಬೇಡ. ಅದು ನಮ್ಗೂ ಗೊತ್ತು, ನಿಮ್ಮನ್ನೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ ವಿಚಾರಿಸ್ಕೊತೀನಿ. ಮಂತ್ರಾಲಯ ವಿಷಯದಲ್ಲಿ ಮಾತ್ರ ನಿನ್ ಹತ್ರ ಫ್ರೆಂಡ್ಶಿಪೇ ಬೇಡ. ಸತ್ಯ, ವೈಲ್ ಕಮಿಂಗ್ ಬ್ರಿಂಗ್ ಪ್ರಸಾದ ಪ್ಲೀಸ್. ಹಂಗೆ ಕುಂಕುಮಾನು ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ, ರಾಯರು ಕೋಪಿಸ್ಕೊಂಡ್ಬಿಡ್ತಾರೆ, ಹೋಗ್ಬೇಕಾಯ್ತು ಅನ್ಸುತ್ತೆ. ಹೋಗಲೇ, ಹೋದ್ಸಲಿ ಮಾಡ್ರದ್ ಗೊತ್ತಿಲ್ವೇನೋ ನಮ್ಗೆ, ಹೊಟ್ಟೆ ಊಟ ಇಲ್ದ್ರೆ ಉಪವಾಸ ಕೆಡಿಸ್ಬಿಟ್ಟು ಆವಾಗ ಅಟ್ಯಾಕ್ ಆಗಿರೋ ಗ್ಯಾಸ್ಟಿಕ್ ಇನ್ನೂ ನನ್ನ ಪ್ರಾಣ ಹಿಂಸೆ ಕೊಡ್ತಿದೆ. ಹಂಗಾದ್ರೆ ಇಲ್ಲಿಂದನೆ ರಾಯರಿಗೆ ಸಾರಿ ಹೇಳಿ ಜೈ ಹೇಳ್ಬಿಡೋಣ. ಮಂತ್ರಾಲಯ ಪ್ರಭು ರಾಘವೇಂದ್ರ ಸ್ವಾಮಿಕಿ. ತುಂಗಾ ನದಿಯಲ್ಲಿ ಮೀಯೋಣ, ಸುರ ಗಂಗಾ ಸ್ನಾನವದೆನ್ನೋಣ. ಮಂಗಳ ಮೂರ್ತಿ ಮಂಗಳ ಮೂರ್ತಿ ಮಂಗಳ ಮೂರ್ತಿ ರಾಘವೇಂದ್ರನ, ಮಂಗಳ ಮೂರ್ತಿ ರಾಘವೇಂದ್ರನ. ಅಂಗಡಿಗಳಿಗೆ ಶರಣಾಗೋಣ, ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ ಅಮ್ಮ ನೀವೆಲ್ಲರೂ ಒಳಗಡೆ ಹೋಗಿ, ನಾನು ಅಚ್ಚ ಚಿಟ್ಟಿ ತಗೊಂಡ್ಬಂದು ನೀ ತಗೊಂಬ ಹೋಗಿ. ಬೇಗ ಬರ್ರಿ, ಹೋಗಿ. Excuse me.
ಸ್ವಲ್ಪ ದುಡ್ಡು ಕೊಡು, ತಗೋ ಡಾಕ್ಟರ್ ತೋ ಟ್ರೀಟ್ಮೆಂಟ್ ತಗೋ. ಹುಡುಗಿ ನೋಡಿದ ತಕ್ಷಣ ನಿನ್ನೇ ಮರ್ತ್ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ನಿನ್ ಹಾಡ್ ಬಿಟ್ಟು ಸ್ಟಾಪ್ ಆಗೋಗಿತ್ತು. ನಿನ್ನ ಅಣಗಳು ನಿಜ, ಚಿಟ್ಟೆ ತರ ಗಾಳಿ ಹಾರಾಡ್ತಿದ್ದೆ. ಸತ್ಯ ಸತ್ಯ ಬಿತ್ತಲ್ಲ ಲವ್ ಅಲ್ಲಿ. ಒಂದ್ ಹುಡುಗಿ ನೋಡಿದ ತಕ್ಷಣ ಈ ತರ ಎಲ್ಲ ಆಗ್ಬೇಕು, ಅದೇ ಲವ್ ಅಂತ ನೀನೇ ತಾನೇ ಹೇಳಿದ್ದು. ಲವ್ ನಿನ್ ಹೃದಯದಲ್ಲಿ ಮೊಳಕೆ ಹೊಡೆದಾ ಇತ್ತು. ಅಂದ್ರೆ ಸತ್ಯ ಇಂದ ಲವ್? ಯೆಸ್. ಈ ಸತ್ಯ ಆ ಹುಡುಗಿನ ತೋರ್ಸು, ನಾನು ಅವಳತ್ರ ಮಾತಾಡ್ತೇನೆ. ಇಲ್ಲ ಇದ್ಲಕ್ಕ, ಒಂದ್ ನಿಮಿಷ ಇರು. ಕಾಣಿಸ್ತಲ್ಲ, ಒಂದ್ ನಿಮಿಷ ಬಂದೆ. ಏ ಸತ್ಯ, ಬಂದೆ ಇರು.
ಕೇಳದೆ ಕೇಳದೆ ನೀ ನನ್ನೆದೆ ಸೇರಿದೆ, ಎಲ್ಲಿಯೂ ಹೋಗದೆ ನೀನಿಲ್ಲೇ ಬೇರೂರಿದೆ. ನನಗೂ ನಿನಗೂ ಗುಟ್ಟಾಗಿ ನಂಟಾಗಿದೆ, ಅರಿತೋ ಮರೆತೋ ಈ ಪ್ರೀತಿ ಉಂಟಾಗಿದೆ. ಸಮಯದಲ್ಲಾದ್ರೂ ನಮ್ ಜೊತೆ ಇರಬಾರ್ದೇನೋ? ಹೋಗ್ಲಿ, ಕಡೆ ಪಕ್ಷ ದರ್ಶನ ಏನಾದ್ರೂ ಸಿಕ್ತಾ? ಸಿಕ್ಕಿರ್ಲೇನೋ? ಸಿಕ್ಲಿಲ್ಲ. ಏನ್ ಸಿಕ್ಕಿರ್ಲೇನೋ? ಅವನ್ಗೇನೋ ತರಕ್ ಹೇಳಿದೆ, ಅದು ಸಿಕ್ತೇನೋ ಅಂತ ಕೇಳಿದೆ. ಅಕ್ಕ ತಮ್ಮ ಇಬ್ರು ಸರಿಯಾಗಿದ್ದೀರಿ, ಎಲ್ಲಿ ಬಂದ್ರು ಏನಾದ್ರು ತಗೊಂಬ ಅನ್ನೋದ್ರು. ಸರಿ ಟ್ರೈನ್ ಹೊತ್ತಾಗ್ತದೆ, ನಡೀರಿ ಹೋಗೋಣ. ನಡಿಮಾ, ನಡಿ ನಡಿ, ಅಜ್ಜಿ ಜೊತೆ ನಡಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ಯಾ ನೀನು? ಈ ಸತ್ಯ, ಏನಾಯ್ತು, ಸಿಕ್ಕಿದ್ಲ? ಸಿಕ್ಲಿಲ್ಲ, ಆದ್ರೂ ಬಿಡಲ್ಲ ಅಕ್ಕ. ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ಮಾತಾಡ್ಸ್ಕೊಂಡೇ ಬರೋದು. ಈಗ ನೀವೆಲ್ಲರೂ ಹೊರಡಿ. ಅಂದ್ರೆ ನಮ್ ಜೊತೆ ನೀನ್ ಬರಲ್ವಾ? ಅವಳು ಸಿಗ್ತಾಳೇನೋ? ನನ್ ಮನ್ಸು ಹೇಳ್ತಾ ಇದೆ ಅವಳು ಖಂಡಿತ ಸಿಕ್ಕೇ ಸಿಗ್ತಾಳೆ. ಫಸ್ಟ್ ಟೈಮ್ ಲವ್ ಅಲ್ಲಿ ಬಿದ್ರೆ ಪ್ರಪಂಚನೇ ನಮ್ ಕೈಲಿದೆ ಅಂತ ಅನ್ಕೋತಾರೆ. ಗೊತ್ತಿಲ್ಲದೆ ಊರಲ್ಲಿ ಅವಳು ಎಲ್ಲಿ ಅಂತ ಹುಡುಕ್ಯೋ, ಅವಳು ನಿನಗೆ ಸಿಗೋ ಹಾಗಿದ್ರೆ ಅಲ್ಲೇ ಸಿಗ್ತಾ ಇದ್ಲು. ಅಕ್ಕ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಹೇಗಾದ್ರೂ ಮಾಡಿ ನೀನೇ ಅಡ್ಜಸ್ಟ್ ಮಾಡ್ಬೇಕು. ಸರಿ ಬಾ. ಸಿಗೋಂತದಾಗಿದ್ರೆ ನಾನ್ ಹೇಳ್ತಾ ಇರ್ಲಿಲ್ಲ. ಅದೇನಂತದ್ದು? ಅದ್ ಸಿಕ್ಮೇಲೆ ನಾನೇ ಹೇಳ್ತೀನಪ್ಪ. ಇವಾಗ ನೀವೆಲ್ಲರೂ ಹೊರಡಿ. ಸುಮ್ನೆ ಹೋಗೆ. ಏನೋ ಪಾಪ ಹೆದ್ರು ಕೊಳ್ತೀಯ ಅಂತಂದ್ರೆ. ಹಲೋ, ಇನಫ್. ಹೋಪ್ ಯು ಹ್ಯಾವ್ ಪೀಸ್ ಆಫ್ ಮೈಂಡ್.
ಹೋಗ್ಬೇಕು ಅಂತ ನೋಡು. ಜಾಸ್ತಿ ಹೊತ್ತು ಇಲ್ಲೇ ರೊಕ್ಕ ಹೋಗ್ಬೇಡ, ಬೇಗ ಬಂದ್ಬಿಡು. ಆಯ್ತು ಬೇಗ. ಹಾಯ್. ಹಾಯ್. ಓಹ್, ಟ್ರೈನ್ ಸ್ಟಾರ್ಟ್ ಆಯ್ತು. ಏ ಸತ್ಯ ಬರದ? ಓಕೆ ಓಕೆ, ಬಾಯ್ ಬಾಯ್ ಮಾ, ಬಾಯ್ ಬಾ. ಅಯ್ಯೋ, ಕಂಪಾರ್ಟ್ಮೆಂಟ್ ಅಲ್ಲಿ ಮೆದಡ ಕೂತಿರ್ಲಿಲ್ವಾ ಅದೇ ಹುಡುಗಿ? ಅಯ್ಯೋ, ಎಷ್ಟು ಚೆನ್ನಾಗಿದ್ದಳು ಸತ್ಯ. ಅವಳು ಮುದ್ ಮುದ್ದಾಗಿ ಮಾತಾಡ್ತಾ ಇದ್ಲು, ಅವಾಗ ಅವಾಗ ಒಂದೊಂದು ಸ್ಮೈಲ್ ಕೊಡ್ತಾ ಇದ್ಲು. ಮೊದ್ಲೇ ಹೇಳೋದಲ್ವೇನೋ ಅದೇ ಹುಡುಗಿ ಅಂತ. ಅಪ್ಪ, ನಾ ಎಷ್ಟೋ ಕಿರ್ಚ್ಕೊಂಡೆ ಅದೇ ಹುಡುಗಿ ಅದೇ ಹುಡುಗಿ ಅಂತ. ಅಕ್ಕನಿಗೆ ಅರ್ಥನೇ ಆಗ್ಲಿಲ್ಲ, ಎಲ್ಲಿ ಹುಡುಗಿ? ಅಯ್ಯಯ್ಯೋ, ಈಗ ತಾನೇ ಆಟ ಹೊತ್ತೋದ್ಲು. ಛೇ, ಹೊರಟೋದ್ಲಾ? ಕಣ್ಣು ಕಂಡೋಳು ಕೈ ಸಿಗದೆ ಹೋಗ್ಬಿಟ್ಲಲ್ಲ. ಬೆಂಗಳೂರ್ಲಿ ಎಲ್ಲಂತ ಹುಡುಕೋದು? ಹಲೋ, ಕಮ್ ಆನ್ ಮ್ಯಾನ್, ಐ ಕ್ಯಾಂಟ್ ಬಿಲೀವ್ ದಿಸ್. ಸತ್ಯ ಲವ್ ಅಲ್ಲಿ ಬಿದ್ದಿದ್ದಾನ? ವಾಟ್ ವಾಟ್ ವಾಟ್, ಸತ್ಯ ಇಸ್ ಇನ್ ಲವ್? ಏನ ಸತ್ಯ ಲವ್ ಅಲ್ಲಿ ಬಿದ್ದ? ಸತ್ಯ ಹಾಗೆಲ್ಲ ಲವ್ ಅಲ್ಲಿ ಬೀಳವನಲ್ವಲ್ಲ, ಬಿದ್ದಾಯ್ತಲ್ಲ. ಸತ್ಯ, ನಾ ಕೇಳಿದ್ ನಿಜನ? ಮಗ, ಸ್ಕೀಮ ಇಲ್ಲ ಡ್ರೀಮ ಅಲ್ಲ ಪ್ರೇಮ. ಯಾವ ಏರಿಯಾ ಡವ್ವು? ಚಾಮರಾಜಪೇಟೆ. ಚಾಮರಾಜಪೇಟೆ ಖರಾಬ್ ಏರಿಯಾ, ಯಾವ ಮಾಡಿದ್ರೆ ಎತ್ ಬಿಡ್ತಾರೆ. ಯಾವ ಪೇಟೆ ಆದ್ರೆ ಏನು? ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡ್ದಲ್ಲಿ ಮುಗಿತು, ಹಿಂದಕ್ಕೆ ಜಡ ಮಾತೇ ಇಲ್ಲ. ಓಕೆ ಓಕೆ, ಬಟ್ ನೋಡಕ್ ಹೇಗಿದೆ ಆ ಬ್ಯೂಟಿಫುಲ್ ಫೇಸ್ ನೋಡಲ್ಲವಳು. ಹೃದಯ ಕದ್ದ ಕೈ ಮೂಳೆ ಇಲ್ಲ.
ಮಾಡುವ ಬಾರ ಇಲ್ಲ ಸಂಚಾರಿ ಬೈಕ್ ಸ್ಟೋರ ಹಂಗೈತ ಬಯ್ಯಾರ ನಾವು ನೋಡ್ಬೇಕು ಹಂಗಾರ ನೋಡ್ಬಳು ಲವ್ ಮುಳೆ ಇಲ್ಲ ಪಡ್ಕೋ ಮೈಲಿ ಸೀರ ಜೀನ್ಸು ಗಾಗ್ರಾ ಚೋಲಿ ಸೇರಿ ಕೊಟ್ಟರು ಕಲ್ಲವಿ ನೋಟದಲ್ಲಿ ನೋಡಿ ಚಲ್ಲಿ ಸತ್ಯದೃದಯ ಕತ್ತ ಕೈಲಿ ನೋಡಳು ಲವ್ಲಿ ಲವ್ಲಿ ಮುಳೆ ಇಲ್ಲ ಪಡ್ಕೋ ಮೈಲಿ ಆಪರೇಷನ್ ಫೇರ್ ಅಂಡ್ ಲವ್ಲಿಯಲ್ಲಿ ಎಲ್ಲ ಏರಿಯಾ ಸರ್ಚ್ ಮಾಡಿದ್ದಾಯ್ತು ಈ ಏರಿಯಾ ಮಾತ್ರ ಬ್ಯಾಲೆನ್ಸ್ ಇದೆ ಇದನ್ನು ಮಾತ್ರ ಇವಾಗ ಸರ್ಚ್ ಮಾಡಬೇಕು ಸತ್ಯ ನಿನ್ನ ಕವಿತೆಯ ವರ್ಣನೆ ಸಾಲ್ಗೆ ಹೊಂದುವಂತ ಹುಡುಗಿ ಅಲ್ಲಿದ್ದಾಳೆ ಎಲ್ಲಿ ಹಲೋ ಎಕ್ಸ್ಕ್ಯೂಸ್ ಮೀ ಎನಿಬಾಡಿ ದೇರ್ ಏನೋ ಇದು ಆಪ್ತ ಮಿತ್ರ ಯಾಕೋ ಅನುಮಾನ ಪಡ್ತೀಯಾ ಫಸ್ಟ್ ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಆಮೇಲೆ ನೀನ್ ಬರುವಂತ ಲವ್ ಯಾವ್ದಕ್ಕೂ ನೀನು ಬಾ ನೀ ಫಸ್ಟ್ ನಡಿಯಪ್ಪ ಐ ಥಿಂಕ್ ಶೀಸ್ ಇನ್ಸೈಡ್ ಯಾ ಕೂಲ್ ಸೂಪರ್ ಸಾರಿ ನಾಗವಲ್ಲಿ ನನಗೇನ್ ಗೊತ್ತಿತ್ತು ಸತ್ಯ ಅವಳ ಅಂತ ಔಟ್ಡೇಟೆಡ್ ಆಪರೇಷನ್ ನಾಗವಲ್ಲಿ ಅಂತ ಎಕ್ಸ್ಕ್ಯೂಸ್ ಮೀ ಒನ್ ಸೆಕೆಂಡ್ ಯೋರ್ ಹಾರ್ಟ್ ಸೇಸ್ ದಿಸ್ ವೇ ಕೂಲ್ ಸ್ಟಾಪ್ ಆರ್ ಯು ಬ್ರೇಕಿಂಗ್ ಸಮ್ ನ್ಯೂಸ್ ಆಫ್ಟರ್ ದ ಬ್ರೇಕ್ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸುವೆಯನ್ನು ತಾಳ ಕಾಪಡೆಯ ಅರನೇ ಶಿವಪ್ಪ ಕಾಯೋ ತಂದೆ ಭಕ್ತಿಯಂತೆ ಪೂಜೆಯಂತೆ ಒಂದು ತಿಳಿಯನ ಸತ್ಯ ಗಿವ್ ಮಿ ಯೋ ಚಾನ್ಸ್ ಟು ಸಿಂಗ್ ನು ಓಕೆ ಓಕೆ ಕಂಟಿನ್ಯೂ ಶಿವಪ್ಪ ಹೆಲ್ಪಸ್ ತಂದೆ ಸತ್ಯಲೋ ಸಿಕ್ಲಿ ಬೇಗ ಏನಾಯ್ತು ಹಂಗ್ರಿಯನ್ನು ತಡೆಯಲಾರೆ ಟೈರ್ಡ್ ಆಗಿದೆ ಸತ್ಯ ರೈಟ್ ಅಲ್ಲಿ ನೋಡು ಅವಳಲ್ಲ ಕಣ ಸತ್ಯ ನೀ ಹೇಳಿದ ಹುಡುಗಿ ಇವಳೇ ನೋಡು ಅವಳಲ್ಲ ಬಿಡ ಅವಳ ರೇಂಜೇ ಬೇರೆ ಫಸ್ಟ್ ಹುಡುಕು ಸತ್ಯ ಅವ್ರ ಗುರಾಯಿಸೋದ್ ನೋಡಿದ್ರೆ ತಟ್ಟೆನ್ ಮಡ್ಚಿ ಲ್ಯಾಂಗ್ ಮಾಡ್ಕೊಂಡು ಒಡಿಯೋ ತರ ಅವ್ರೆ ನೋಡ್ರು ಹೊಸಬ್ರು ಯಾರೋ ನಮ್ಮ ಏರಿಯಾಕ್ಕೆ ಬಂದು ನಮ್ ಬಿಸ್ನೆಸ್ಗೆ ಕಲ್ಲಾಕ್ತಾವ್ರೆ ಅವ್ರೇನ್ ತಿಳ್ಕೊಂಡಿದ್ದಾರೆ ಅವ್ರಿಗೆ ನಾವು ಕಾಂಪಿಟೇಷನ್ ಆಗಿ ಬಂದಿದೀವಿ ಅಂತ ಹೇ ಕೂಲ್ ಕೂಲ್ ನೋ ಕಾಂಪಿಟೇಷನ್ ವಿ ಆರ್ ಫ್ರೆಂಡ್ಸ್ ಮ್ಯಾನ್ ವಿ ಆರ್ ಆಲ್ ಎಜುಕೇಟೆಡ್ ಬೆಗ್ಗರ್ಸ್ ಓಕೆ ಕಾಪಿ ಕಾಸ ಆಯ್ತಪ್ಪ ವೈಟ್ ರೈಸ್ ನೀನ್ ಕೊಟ್ಟಿರೋ ಕಾಸು ಇನ್ನೆಷ್ಟು ಹಾಕ್ತಾರೆ ಹೋಗೋಗ ರೈಟ್ ಹೇಳ ಓ ಅಯ್ಯ ದಮ್ಮಯ್ಯ ಧರ್ಮನೇ ಕಾಯೋ ತಂದೆ ಎಂತ ಬಾಳ್ ಬಾಳ್ತಾ ಇದ್ ನೋಡಪ್ಪ ಇದೆಲ್ಲ ನಮಗ್ ಬೇಕಿತ್ತ ರೈಸ್ ನಿನಗ್ ಬೇಡ ಬಿಡು ತಗೊಳ್ಳೋಕ್ ಇದೇನ್ ಸತ್ಯ ಬಾರಿಸ್ತೇನೆ ಮ್ಯೂಸಿಕ್ ಬರ್ತಾ ಇದೆ ಅದು ನಿನ್ ಫೋನ್ ಓಕೆ 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 ಹಾ ಮಮ್ಮಿ ಹಾಯ್ ಮಮ್ಮಿ ಹೆಂಗಿದ್ಯಾ ಚಿನ್ನಾ
ಚೆನ್ನಾಗಿದ್ದೀನಿ ಮಮ್ಮಿ. ಅದ್ ಹೇಗ್ ಮಮ್ಮಿ, ಯಾವಾಗ ಕರೆಕ್ಟ್ ಆಗಿ ಲಂಚ್ ಟೈಮ್ಗೆ ಫೋನ್ ಮಾಡ್ತೀಯಾ ಮಮ್ಮಿ? ಈಗ್ಲ ಐ ಮೀನ್ ತಾಜ್ ವೆಸ್ಟರ್ನ್ ಗಾರ್ಡನ್ ಮಮ್ಮಿ. ಮಮ್ಮಿ ಸೋ ಸ್ವೀಟ್ ಆಫ್ ಯು ಮಮ್ಮಿ, ನನ್ ಒಳ್ಳೆ ಸ್ಪಾನ್ಸರ್ ಸಿಕ್ಕಿದ್ದಾರೆ, ಅವ್ರ ಕಂಪನಿಲಿ ಇತರ ಒಳ್ಳೆ ಲಂಚ್ ಸಿಗ್ತಾ ಇದೆ ಮಮ್ಮಿ. ಮಮ್ಮಿ ತಾಜ್ ವೆಸ್ಟ್ ಅಲ್ಲಿ ರಮ್ಯಾ ಬಾತ್ ಸ್ಪೆಷಲಿ ಆರ್ಡರ್ಡ್ ಮಮ್ಮಿ. ಎಸ್ ಮಮ್ಮಿ, ಟೇಕ್ ಕೇರ್ ಮಮ್ಮಿ, ಬಾಯ್ ಮಮ್ಮಿ. ಓಕೆ ಮಮ್ಮಿ, ನನಗೂ ಓಕೆ ಕೂಲ್ ರಮ್ಯಾ ರೈಸ್ ಬಾಯ್. ನಮಸ್ಕಾರ ಸರ್. ಸರ್ ಗ್ಲಾಸ್ ತಗೊಳ್ಳಿ ಸರ್. ಏನದು ಇಂಪಾರ್ಟೆಂಟ್ ಗ್ಲಾಸ್ ಸರ್? ನಿಮ್ ಫೇಸ್ ತುಂಬಾ ಸುಡಾಗ ಸರ್, ಹಾಕೊಳ್ಳಿ ಸರ್. ನಮಗ್ ಬೇಡ ಸರ್, ತುಂಬಾ ಚೀಪ್ ಕೊಡ್ತೀವಿ. ಚೀಪ್ ಅಂದ್ರೆ ಎಷ್ಟು? 5000 ಸರ್. ಸರ್ ನೀವು ತಗೊಳ್ಳಿ ಸರ್, ಬೇಡ ಒಂದು ಒಂದ್ ಪೀಸ್ ಕಾಸಿ ಇಲ್ಲ ಸರ್. ರಜನಿ ಅವರು ಶಿವಜಿಲ್ ಹಾಕಿದ ಗ್ಲಾಸ್ ಅಲ್ಲಿ ಬ್ಯಾಡ್ ಲಕ್ ಹೋಗಿರಿ. ಏನ್ ಇವ್ ನೀನ್ ಬ್ಯಾಡ್ ಲಕ್ ಅನ್ನೋದು? ನಮ್ ಲಕ್ ಆಲ್ರೆಡಿ ಬ್ಯಾಡ್ ಅಲ್ಲಿ. ಬೇಡ ಅಂದ್ರು ಬಲವಂತ ಮಾಡ್ತಾರೆ ಈ ಸೇಲ್ಸ್ ಮ್ಯಾನ್ ಗಳು. ಅಲ್ನೋಡು ಅಲ್ನೋಡು ಹೆಂಗ್ ಆಯ್ಕೊಂತಿಂತವ್ರೆ. ಇವತ್ ನಮ್ ಹರಸ್ಕೋಪ್ ಅಲ್ಲಿ ಬರೀ ಸೇಲ್ಸ್ ಮ್ಯಾನ್ ಗಳನ್ನ ಮೀಟ್ ಮಾಡೋದೇ ಆಗ್ಬಿಟ್ಟಿದೆ. ತುಂಬಾ ಸುಸ್ತಾಗ್ತಿದೆ. ಗೌರವಾನ್ವಿತ ಅಕ್ಕನವರೆ, ತಮ್ಮನವರೇ, ಈ ಹುಡುಕಾಟದ ವೇದಿಕೆಗೆ ನಿಮ್ಗೆ ಸುಸ್ವಾಗತ. ನಾವು ದಶಾವತಾರ ಗೆಟಪ್ ಹಾಕಿ ಹುಡುಕಿದ್ರು ಸಿಕ್ಲಿಲ್ಲ. ಅಕ್ಕ ತಮ್ಮ ಇಬ್ರು ಸೇಲ್ಸ್ ಮ್ಯಾನ್ ತರ ಏಕ ದಶಾವತಾರ ಹಾಕ್ಬಿಟ್ಟು ಸಿಕ್ಬಿಡ್ತಾರ? ಗಾಡ್ ಇಸ್ ಗ್ರೇಟ್, ಲವ್ ಇಸ್ ಬ್ಲೈಂಡ್, ಗಾಡ್ ಇಸ್ ನಾಟ್ ಲವ್, ಸತ್ಯ ಇಸ್ ಇನ್ ಲವ್. ಕನ್ನಡನ ತೊದಲ್ಸ್ಕೊಂಡು ಮಾತಾಡ್ತೀಯ, ಇಂಗ್ಲಿಷ್ ಸರಾಗವಾಗಿ ಮಾತಾಡ್ತೀಯ. ಕೂಲ್ ಕೂಲ್. ಆ ಫೇರ್ ಅಂಡ್ ಲವ್ಲಿ ಸುಳಿವು ಏನಾದ್ರು ಸಿಗ್ತಾ ಸತ್ಯ? ಇಲ್ಲ ಮಗ. ಬ್ಯಾಕ್ ಪೈಪರ್ ಹಾಕೊಂಡು ಟೈಮ್ ಪಾಸ್ ಮಾಡೋದ್ ಬದ್ಲು ಬ್ಯಾಕ್ ಪೈಪರ್ ತರ ಮೌತ್ ಆರ್ಗನ್ ಬಾರಿಸ್ತಾ ಇದ್ಯಾ. ಬಾರಿಸು ಬಾರಿಸು. ಒಂಥರ ಚೆನ್ನಾಗಿದೆ ಅಲ್ವಾ? ಒಂಥರ ಏನು, ತುಂಬಾನೇ ಚೆನ್ನಾಗಿದೆ. ಏ ಹತ್ರ ಹೋಗಿ ನೋಡೋಣ, ಚೆನ್ನಾಗಿದ್ರೆ ಡೌ ಹೊಡೆಯೋಣ. ಏ ಬಾರೆ, ಯಾವಾಗ್ಲೂ ನಿಂದಿದೆ, ಕ್ಲಾಸ್ ಟೈಮ್ ಆಯ್ತು. ಮೌತ್ ಆರ್ಗನ್ ಮ್ಯೂಸಿಕ್ ಜೊತೆ ಫೋಕ್ ಮ್ಯೂಸಿಕ್ ಜಾಯ್ನ್ ಆಗ್ತಾ ಇದೆಯಲ್ಲ. ಅರೆ, ಲೇಡೀಸ್ ಡೂಯಿಂಗ್ ಬುಲ್ ಪೂಜಾ ದೇರ್. ಜಸ್ಟ್ ಎ ಮಿನಿಟ್. ಪೂಜ್ಯರೆ, ಇದರ ಮಹಿಮೆ ಏನು? ಮದುವೆ ಆಗ್ದಿರೋ ಕನ್ಯಾಮಣಿಗಳಿದ್ರೆ, ಅವ್ರಿಗೆ ಲಗ್ನ ಕೂಡಿ ಬರ್ದಿದ್ರೆ, ಈ ಕೋಲೆ ಬಸವನಿಗೆ ಬಾಗಿನ ಅರ್ಪಿಸಿ ಆರತಿ ಬೆಳಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ, ಅವ್ರು ಇಷ್ಟಪಟ್ಟಿರೋ ಗಂಡು ಸಿಕ್ಕಿ ಲಗ್ನ ಕೂಡಿ ಬರುತ್ತೆ. ಹೌದಾ? ಮಕ್ಕಳಾಗ್ದಿರೋರ್ಗೆ ಕಾಮಿಡಿ ಮಾಡಿದೆ, ಮದುವೆ ಆಗ್ದಿರೋರ್ ಮಾತ್ರ ಮುಗಿಬೇಕಾ? ಡೈಲಾಗ್ ನಾ ರಿಪೀಟ್ ಹೇಳಕ್ಕಾಗಲ್ಲ. ಏನಾಯ್ತು? ಲವ್ ಸತ್ಯ, ಎಲ್ಲ ಅವತಾರಗಳು ಆಗೋಯ್ತು, ಈ ಅವತಾರ ಯಾಕೆ ಟ್ರೈ ಮಾಡಬಾರ್ದು? ಈ ಸ್ಕೀಮ್ ಚೆನ್ನಾಗಿದೆ ಕಣ. ಎಸ್ ಅಕ್ಕ, ನಾನು ಈ ಆಟಕ್ಕೆ ಬರಲ್ಲಪ್ಪ, ಪ್ಲೀಸ್. ದ್ವಾದಶ ಅವತಾರ ಆಪರೇಷನ್ ಬಸ್ವ ಸ್ಟಾರ್ಟ್. ಅಲ್ ನೋಡು, ಕೋಲೆ ಬಸ್ವ.
ಒಡವೆ ಕೇಳಲ್ಲ ಬೇಕಿಲ್ಲ ಜಾತಿ ಜಾತಕ ಗೊಡವೆ ನಮಗಲ್ಲ ನಮಗಿಲ್ಲ ಅಕ್ಕಿ ಕಾಳು ಬೆಲ್ಲ ನೀವು ಕೊಟ್ರೆ ಸಾಕಲ್ಲ ಕೊಡುಗೆ ಜೀವನ ಎಲ್ಲ ಬಂಗಾರ ಬಾಳೆಲ್ಲ ಸೌಭಾಗ್ಯ ಇಲ್ಲಿಗೆ ಬಂದಲ್ಲ ಮತ್ತೆ ಈ ಯೋಗ ಸಿಕ್ಕಲ್ಲ ಹೊತ್ತು ಮುಳುಗೋದ್ರೆ ದೊರಕಲ್ಲ ಮುತ್ತು ಕಳೆದೋದ್ರೆ ದಕ್ಕಲ್ಲ ಜಾಸ್ತಿ ತಗೋಬೇಡಿ ಅದ್ರಲ್ಲಿ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕಿದೆ ನನ್ಗೇನು ಆಗಲ್ಲ ಇನ್ನು ಸ್ಲಿಮ್ ಆಗ್ತೀನಿ ಹಾಗಿದ್ರೆ ಕಸ ತೊಟ್ಟಿಲಿ ಕಸ ತಿಂದ್ಬಿಡು ನೀನು ಬಂದ್ಬಿಡು ಇವತ್ತು ಸಂತೋಷವಾಗಿ ಇರೋ ದಿವಸ ಕಣ ನಮ್ ಕಂಪನಿ ಓಪನ್ ಮಾಡೋದಿಕ್ಕೆ ಗವರ್ಮೆಂಟ್ ಇಂದ ಅಪ್ರೂವಲ್ ಆಗಿ ಬ್ಯಾಂಕ್ ಇಂದ ಲೋನ್ ಸ್ಯಾಂಕ್ಷನ್ ಆಗಿದೆ ಹ್ಯಾಪಿ ಆಗಿರೋ ಆ ವಿಷಯಕ್ಕೆ ಖಂಡಿತವಲ್ಲೂ ಹ್ಯಾಪಿ ಆಗಿದ್ದೀನಿ ಕಣ ನಾವ್ ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ ಆದ್ರೆ ಆ ಹುಡುಗಿ ಮಾತ್ರ ಸಿಗ್ತಾ ಇಲ್ವಲ್ಲ 100% ಸಿಗ್ತಾಳೆ ಸತ್ಯ ನಿನ್ ಲವ್ ಬ್ಯಾಟ್ರಿ ಲೋ ಆಗಿದೆ ಅವಳೆ ಕಣ ಏನಾಯ್ತು ಮನೇಲ್ ಮಲ್ಗಕ್ ಜಾಗ ಇಲ್ಲ ಅಂತ ರೋಡಲ್ ಬಂದ್ ಮಲ್ಗವ್ರೆ ಏನಾಯ್ತು ಅಂತೆ ನಮ್ ಟೆನ್ಷನ್ ನಮ್ಗೆ ಹೋಗಮ್ಮ ಸುಮ್ನೆ ನೀ ತುಂಬಾ ಇನ್ನೋಸೆಂಟ್ ಕಣೆ ನಿನ್ನ ಕಟ್ಕೊಳ್ಳೋನು ತುಂಬಾ ಲಕ್ಕಿ ಸುಮ್ನೆ ಇರೆ ಪಾಪ ಏನ್ ಅರ್ಜೆಂಟ್ ಇತ್ತು ಏನು ತುಂಬಾ ನೋವಾಗ್ತಿದೀಯ ಪಾಪು ನಿಲ್ಸೆ ಸಾಕು ಮಗ ಮಗ ಅಂತ ಮುದ್ದು ಮಾಡ್ಬಿಟ್ಟು ಈಗ ತುಂಬಾ ನೋವಾಗ್ತಿದೀಯ ಪಾಪು ಅಂತ ಅಳು ಅಳು ಈಗೇನ್ ಪ್ರಯತ್ನ ಹತ್ತು ಹತ್ತು ಇಲ್ ನೋಡು ತಲೆ ಮೇಲೆ ಕೈ ಹೊತ್ಕೊಂಡು ಅಕ್ಕ ಅಂತೆ ಅಕ್ಕ ಜಗತ್ತಲ್ಲಿ ಇಲ್ದೇ ಇರೋ ತಮ್ಮ ಇವನು ಹುಟ್ಬಿಟ್ಟಿದ್ದಾನೆ ತಲೆ ಮೇಲೆ ಕೂರಿಸ್ಕೊಂಡೆ
ಅದಕ್ಕೆ ನಾನು ತಲೆ ಕೆಟ್ಟು ತಲೆ ಹೋಗುವಂತ ಕೆಲಸ ಮಾಡ್ಕೊಂಡಿದ್ದಾನೆ. ಅಕ್ಕ ಅಂತೆ ಅಕ್ಕ, ನೀನೇನು ಮಾಡೋ ಕೆಲಸನೆಲ್ಲ ಬಿಟ್ಬಿಟ್ಟು ಅದು ಯಾವ್ದೋ ಸಿಗದೆ ಇರೋ ಹುಡುಗಿ ಹಿಂದೆನೆ ಹೋಗ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ತಲೆ ಇದೆಯಾ, ಒಂಚೂರು ಬುದ್ಧಿನಾದ್ರೂ ಇದೆಯಾ? ಆ ಹುಡುಗಿ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ಲು, ನೀ ನೋಡಿದೆ ಅವಳನ್ನ, ಅವಳನ್ನ ಮಾತಾಡಿಸ್ಬೇಕು ಅಂತ ಹೋದೆ, ಸ್ಕೂಟಿ ಹೊರಟೋಯ್ತು, ಅದು ಹಿಂದೆನೇ ಓಡೋದ? ತಲೆ ಉಪಯೋಗಿಸಿ ಆ ಸ್ಕೂಟಿ ನಂಬರ್ ನೋಡ್ಕೊಂಡಿದ್ದೆ. ಆ ಹುಡುಗಿ ಅಡ್ರೆಸ್ ಆದ್ರೂ ಗೊತ್ತಾಗ್ತಿತ್ತ? ಏನಿಲ್ಲ, ಚೀಪೋ ಅಲ್ವಾ? ಇದು ಬಿಡು, ಅವತ್ತಾವತ್ತೋ ಗಲಾಟೆ ಮಾಡ್ಕೊಂಡೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದೆ, ಇವತ್ ನೋಡಿದ್ರೆ ಈ ಅವಸ್ಥೆ ಮಾಡ್ಕೊಂಡಿದ್ಯಾ? ನಿನ್ನ ಅವಸ್ಥೆ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ? ಅಲ್ವಾ, ನಾವು ಮಂತ್ರಾಲಯದಿಂದ ಟ್ರೈನ್ಲಿ ಬರೋ ಅಷ್ಟೊತ್ತಿಗೆ ನೀ ಬೇಗ ಬಂದು ಇಲ್ಲಿ ತಲುಪಿಟ್ಟಿದ್ಯಲ್ಲ, ಅಕಸ್ಮಾತ್ ಏನಾದ್ರು ರಸ್ತೆಲ್ಲಿ ಆಗಿದ್ದೆ ಸತ್ಯ? ರೈಲ್ವೆ ಬುಕಿಂಗ್ ಕೌಂಟರ್? ಎಸ್. ಅಪ್ಪನ ಹೆಸರಿದೆ, ಅಮ್ಮನ ಹೆಸರಿದೆ, ನನ್ನ ಹೆಸರು ಇದೆ, ಬಾಬನ ಹೆಸರು, ಪಾಪು ಹೆಸರು, ನಿಮ್ಮ ಎದುರುಗಡೆ ಸೀಟು. ಹೌದು. ಇಲ್ಲಿ ಸಿಕ್ಕಾಪಟ್ಟೆ ಹುಡುಗಿ ಹೆಸರು ಇದೆ, ಆ ಹುಡುಗಿ ಹೆಸರು ಜ್ಞಾಪಕ ಇದೆಯಾ? ಯಾವ್ಯಾವ ಹೆಸರು ಇದೆ ನೋಡು. ದೀಪಿಕಾ, ಲತಾ, ವೇದವತಿ, ಪೂರ್ಣಿಮಾ, ಅಪೂರ್ವ. ಒಂದ್ ನಿಮಿಷ, ಅವಳ ಫ್ರೆಂಡ್ ಅವಳನ್ನ ವೇದ ಅಂತಾನೆ ಕರಿತಾ ಇದ್ದಿದ್ದು. ಶೋರ್? ಎಸ್. ಏನ್ ಬೇಕಿತ್ತು ಸರ್? ಮಳೆ ಬರ್ತಾ ಇದೆ, ನಮ್ಮ ಸಿಸ್ಟರ್ ಅಡ್ಮಿಷನ್ ಮಾಡ್ಬೇಕು. ಪ್ರೈಸ್ ಕ್ಯಾಚ್ ಅವಳ ಕಣ, ಪಕ್ಕದ ಫೋಟೋ, ಬಿಗ್ ಪ್ರೈಸ್ ಕ್ಯಾಚ್. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ ನೀವಲ್ಲ? ಅದು ವೇದನ್ ನೋಡ್ಬೇಕಾಗಿತ್ತು. ವೇದನಾ? ಯಾವ ವೇದ? ಆಯುರ್ವೇದ, ಯಜುರ್ವೇದ, ಸಾಮವೇದ, ಈ ವೇದ. ಈ ವೇದನಾ? ಯಾಕೆ? ನಾವೆಲ್ಲ ಅವಳ ಫ್ರೆಂಡ್ಸ್, ಅವಳನ್ನ ನೋಡ್ಬೇಕಾಗಿತ್ತು. ಅವಳು ಇಲ್ಲಿಲ್ಲ. ಇಲ್ವಾ? ಅಂದ್ರೆ ಈಗ ಇಲ್ಲಿಲ್ಲ, ಎಕ್ಸಾಮ್ ಮುಗಿತಲ್ಲ, ಊರ್ಗ ಹೋಗಿದ್ದಾಳೆ. ರಿಸಲ್ಟ್ ನೋಡೋದಕ್ಕೆ ಬಂದ್ರು ಬರ್ಬೋದು, ಬರ್ದೇನು ಇರಬಹುದು. ಯಾವ ಊರ್ಗೆ ರೀ? ಫ್ರೆಂಡ್ ಅಂತೀರಾ, ಯಾವ ಊರು ಅಂತ ನಿಮಗ್ ಗೊತ್ತಿಲ್ವಾ? ಯಾರೇ ನೀವೆಲ್ಲ? ನೋಡಿ ಮಿಸ್, ನೀಲಿ ಡ್ರೆಸ್ ನೀಲಾಂಬರಿ ಅಲ್ಲ, ಶಶಿಕಲಾ. ನೋಡಿ ಮಿಸ್ ಶಶಿ, ಆ ಹುಡುಗಿ ತಂದೆ ಆದಷ್ಟು ಬೇಗ ಈ ಭೂಮಿಯಿಂದ ಹೋಗೋ ಆಗಿದ್ದಾರೆ, ಯಾಕಂದ್ರೆ 15 ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೊಂದ್ಸಲ ಆಗ್ಬಿಟ್ರೆ ಆದಷ್ಟು ಬೇಗ ಟಿಕೆಟ್ ಸಿಕ್ಬಿಡುತ್ತೆ. ಯಾರಿಗೆ ಹೇಳ್ತಾ ಇದ್ದೀರಾ? ಅವ್ರ ಅಪ್ಪನೇ ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ದಾರೆ. ಗೊತ್ತಾಗೋಯ್ತಾ? ನೋಡಿ ಮಿಸ್, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಆ ಹುಡುಗಿ ಯಾವೂರು, ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಸ್ವಲ್ಪನೂ ಕೊಡಲ್ಲ, ಪೂರ್ತಿನೂ ಕೊಡಲ್ಲ. ಯಾಕೆ? ಯಾಕೆ ಅಂದ್ರೆ ನಾನ್ ನಿಮ್ಗೆ ಅಡ್ರೆಸ್ ಕೊಟ್ರೆ ಈ ಹಾಸ್ಟೆಲ್ ರೂಲ್ಸ್ ಪ್ರಕಾರ ನಾನ್ ಕೆಲಸ ಕಳ್ಕೋಬೇಕಾಗತ್ತೆ. ಬರೀ ಕೆಲಸ ತಾನೆ ಕಳ್ಕೊಳೋದು, ಬೇರೆ ಏನಲ್ವಲ್ಲ, ಕೊಟ್ಬಿಡಿ. ಹಲೋ, ನಿಮ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ವಾಚ್ಮ್ಯಾನ್, ಇವ್ರಲ್ಲೇ ಯಾಕೆ ಒಳಗಡೆ ಬಿಟ್ಟಿದ್ದು? ಮೇಡಮ್, ಅಡ್ಮಿಷನ್ ಅಂತ ಬಂದ್ರು ಮೇಡಮ್. ಮೊದ್ಲು ಆಚೆ ಕಳ್ಸು. ವಾಚ್ ಕಟ್ಟಿಲ್ದಿರೋ ವಾಚ್ ಮ್ಯಾನ್, ದಯವಿಟ್ಟು ಅಡ್ರೆಸ್ ಕೊಡಿ. ಅಲ್ಲ, ಹೊಳ್ದಿಸ್, ದಯವಿಟ್ಟು ಹೆಲ್ಪ್ ಮಾಡಿ, ಡೂಪ್ಲಿಕೇಟ್ ರೈಡೋ ವಾಚ್ ತಗೊಳ್ಳಿ. ಇಂಪಾರ್ಟೆಂಟ್? ವೆರಿ ಇಂಪಾರ್ಟೆಂಟ್. ಸತ್ಯ, ಹುಡುಗಿ ರಿಜಿಸ್ಟರ್ ಹುಡುಕ್ತಾ ಮಾಡಿ. ರಿಜಿಸ್ಟರ್ ನನ್ನ ತಲೆಯಲ್ಲಿದೆ. ವೆರಿ ಕೋಆಪರೇಟಿವ್ ಮ್ಯಾನ್. ಹೌದಾ? ಅಫೋರ್ಡ್. ವೇದ ಅಂತ, ಕರ್ನೂಲ್ ಹುಡುಗಿ. ಕರ್ನೂಲ್? ಇವರಪ್ಪ ರಂಗಾರೆಡ್ಡಿ, ಕರ್ನೂಲ್ ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರಂತ. ಅಣ್ಣ, ನನ್ನ ಕಾಲು ಅಂತ ಹೇಳಿದ್ದಣ್ಣ, ನಾ ಕೆಮ್ಮೆ ತಲೆ ಇದ್ದಣ್ಣ, ನನ್ನ ಕಾಲು ಪಡ್ಕೊಂತಾನಣ್ಣ, ಚೈ ಮುಗ್ತಾನಣ್ಣ, ಅಣ್ಣ ನನ್ನ ಅಣ್ಣ.
ಅಲ್ಲಿ ಕಾಲ್ ಪಟ್ಕೊಂಡ ನನ್ನ ಅಣ್ಣ ಒದ್ಲೇಣ್ಣ ಚಂಪೋದಣ್ಣ. ఏమీ తెలియనట్టు నటిస్తే అమ్మాయి మనసు మార్చాలని చూస్తావా? అయ్యయ్యో అయ్యా, నాకు అలాంటి ఉద్దేశమే లేదయ్యా. ఆ రోజు నేను పొరపాటును పట్టుకున్నాను అంతే, నన్ను క్షమించండి అయ్యా. నా చెల్లిని తాగడానికి గాలి కూడా భయపడుతుందిరా, అలాంటిది అందరిలో నా చెల్లి మీద చెయ్యేస్తావరా? ముందు విని లేపేస్తే సరిపోతుంది. అయ్యా చంపోదయ్యా. అయ్యా వీని చంపితే కొద్ది రోజుల్లోనే అందరూ మర్చిపోతారు. జనానికి మనమేమిటో బాగా గుర్తుండాలంటే వీణ్ణి కాలు చేతులు నరకేయండి. మీకు దండపడతాను. ఎవడైనా సరే మన అమ్మాయిని కన్నెత్తి చూస్తే ఇదే గతి. రామ రామేతి రమే రామే మనోరమే సహస్రనామ తత్తుల్యం రామనామ వరాననే. Thank you.
పండగ రోజే కదమ్మా, దేవత లాంటి మీ అమ్మను పోగొట్టుకున్నాను. అది తెలుసుకున్నప్పుడల్లా నేను ఇంకా ఎందుకు బ్రతుకున్నాను అనిపిస్తుంది. నా బంగారు తల్లికి తల్లి ప్రేమ దూరం అయిందని బాధపడుతున్నానమ్మా. నాన్నా, తల్లి కన్నా ఎక్కువ ప్రేమతో పెంచావు, నాకంతకన్నా ఏం కావాలి నాన్న? నేను ఆఖరి గంట నీతోనే ఉండాలి, కానీ ఇక్కడ పరిస్థితి చూస్తే ఎప్పుడు మీకు ఏదవుతుందోనని భయంగా ఉంది. నాకు కూడా ఈ పగలు ప్రతీకారాలు ఇంకా చాలా అనిపిస్తుందిరా. అలా అంటారే కానీ ఎవరూ నా మాటని పట్టించుకోలేరు. లేదమ్మా, నీ మీద ఒట్టేసి చెప్తున్నాను, అలాంటిది ఏమి జరగదు. అమ్మా అమ్మా, ఒక అమెరికా అబ్బాయి సంబంధం చూశాను, నువ్వు కూడా ఊ అన్నావంటే నీకు హాయిగా పెళ్లి చేసి ఇక్కడివన్నీ వదిలిపెట్టేసి నేను కూడా నీతో పాటే అమెరికాలో సెటిల్ అయిపోతానమ్మా. నా పెళ్ళైన తర్వాత నా తండ్రి ప్రేమ నన్ను నీడలా కాస్తుందంటే నాంత అదృష్టవంతురాలు ఎవ్వరూ లేరు. మీరు ఏది డిసైడ్ చేస్తే నాకది ఓకే. అయినా ఇది నీ జీవితానికి సంబంధించిన విషయం కదా. ఏంటి నాన్న, నన్ను అడగాల? అయితే వచ్చే నెలలో ముహూర్తం ఫిక్స్ చేయించేస్తాను. మీ ఇష్టమే నా ఇష్టం. పిచ్చి తల్లి. దయచేసి వినండి, బెంగళూరు ఎక్స్ప్రెస్ 4వ నంబరు ప్లాట్ఫామ్ పై ఉన్నది. ఏం బాబు, ఎక్కడికి వెళ్ళాలి? ఇల్లి రంగ రంగ అంత రంగమంత్ర అంత అల్ల అదు అల్లాగిల్ల క్యాజీ తుమ్కో రంగమంత్రకో జాన అదల్ల రీ అవ్ర అడ్రస్ ಇಲ್ಲ. ಇಲ್ಲಿ ಒಬ್ಬರು ಮನೆಗೆ ಹೋಗಬೇಕಾಗಿತ್ತು. ಮೀರು ಕನ್ನಡ ವಾಳ್ಳ? ನಮಸ್ಕಾರ. ನಮಸ್ಕಾರ. ನಾನು ಚಿಂತೆ ತಿಳಿಸು, ಇಕ್ಕಡ ಕನ್ನಡ ತಿಳಿಸಿನ ಒಬ್ಬ ಆಯ್ನ ಉನ್ನರು, ಆಯ್ನ ಪಿಲಿಸ್ತಾನು, ಉಂಡಂಡಿ. ಏ ಅಲಿಬಾಯ್ ಇದರಾ. ఏందిరా డిస్కషన్? ఏం లేదు, కన్నడ వాళ్ళు వచ్చారు చూడు. కన్నడ? నమస్కార. నమస్కార. నేను కన్నడ పూర్తి బరల్ల, స్వల్ప స్వల్ప బర్తది. నన్ను అష్టే, తెలుగు పూర్తినే బరల్ల. నన్ను స్వల్ప బెటర్. సేమ్. ఇదర్ జాన యావ ఏరియా? అదు బంద తక్షణ కేళ సరియిల్ల, హోగ్తా హోగ్తా కేళ. ఏం యోచనే మాట్టిదియా? ఏను ఇల్ల, హాగె టూర్ మాడణ అంత. టూర్? కర్నూలెల్ల టూర్ మాడ్తియా? ఏం విచిత్రవాగి మాట్లాడ్యాప్ప. నన్ను స్వభావనే హాగె. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಆಯ್ತು ಆಯ್ತು. ಅಲ್ಲ ಸರ್, ಕಡ್ನೂಲು ನಿಮ್ಮ ಟೂರಿಸಂ ಪ್ಲೇಸಾ? ಹೈದರಾಬಾದ್ಗೆ ಹೋದ್ರೆ ಎಂತೆಂಥ ಪ್ಲೇಸ್ಗಳಿವೆ ಅದನ್ನ ಬಿಟ್ಟು ಇಲ್ಲೇನೈತೆ? ಬರೀ ಬಾಂಬ್ಗಳು, ರಕ್ತಪಾತ, ಜಾತಿ ಜಗಳಗಳು, ಫ್ರಾಕ್ಷನಿಸಂ. ಹಿಂದೂಗಳು ಕಂಡ್ರೆ ಮುಸ್ಲಿಮರಿಗೆ ಆಗಲ್ಲ, ಮುಸ್ಲಿಮರು ಕಂಡ್ರೆ ಹಿಂದೂಗಳಿಗೆ ಆಗಲ್ಲ. ಅಲಿ ಬಾಯ್, ನನಗೆ ಜಾತಿ ಜಗಳದಲ್ಲ ನಂಬಿಕೆ ಇಲ್ಲ. ಯಾಕಂದ್ರೆ ದಿವಾಲಿಲಿ ಆಲಿ ಇದ್ದಾನೆ, ರಂಜಾನ್ ಅಲ್ಲಿ ರಾಮ್ ಇದ್ದಾನೆ, ಇದ್ರ ಜಾತಿ ಏನಿದ್ದ ಬಂತು? ಯಾ ಭಾಗ್ಯ ಸಾರ್. ಏನು ತುಂಬಾ ಖುಷಿಯಾಗಿದ್ದೀರಾ? ಲೌಕ್ಯ ಏನಾದ್ರೂ? ಅಲೆ ಬಾಯ್, ಈ ಸತ್ಯ ಯಾವಾಗಲೂ ಖುಷಿಯಾಗಿರ್ತಾನೆ. ನಿಮ್ ಮಾತೇ ಹೇಳ್ತಾನೆ. ಸತ್ಯ, ಇವ್ರು ಯಾರು ಗೊತ್ತಾ? ಆಂಧ್ರ ಜನತೆಗೆ ಅನ್ನದಾತರು. ಎಂ ಜಿ ರಾಮಚಂದ್ರನ್ ತಮಿಳುನಾಡಿಗೆ, ಎನ್ ಟಿ ರಾಮರಾವ್ ಆಂಧ್ರ ಪ್ರದೇಶಕ್ಕೆ, ಹಾಗೆ ಕರ್ನಾಟಕಕ್ಕೆ ಕನ್ನಡ ಕಂಠೀರವ ಡಾಕ್ಟರ್ ರಾಜಕುಮಾರ್. ನಿನಗೆ ಅವರು ಗೊತ್ತಾ ಇಲ್ವಾ? ಅವ್ರ ಮಗ ಶಿವರಾಜ್ ಕುಮಾರ್ ನಿನಗೆ ಗೊತ್ತಾ? ನನಗೆ ಪರಿಚಯ ಇದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ ಬಾ. ಆಯ್ತು ರೀ, ಚಲೋ.
ಹಿಂದಿನ ಕೃಷ್ಣದೇವರ ವಂಶದವರು ಕಟ್ಟಿದ್ದು. ವರ್ಷ ವರ್ಷ ಇಲ್ಲಿ ರಥೋತ್ಸವ ವಸಂತೋತ್ಸವ ನಡೀತಾ ಇತ್ತು. ಇಬ್ಬರು ಅಂಟ ಮಂದಿರ ದಗಡದಲ್ಲಿ ಇಲ್ಲಿ ರಕ್ತಪಾತನೇ ನಡೆದೋಯ್ತು. ಅದಕ್ಕೆ ಅವತ್ತಿಂದ ಇವತ್ತರೆಗೂ ಇಲ್ಲಿ ಯಾರೂ ಬರೋದಿಲ್ಲ. ಕಿಡ್ನಿಗೆ ಹೋಯ್ತಾ? ಕಿಡ್ನಿನ? ಈ ಕಿಡ್ನಿಗಲ್ಲ, ಈ ಕಿಡ್ನಿಗೆ. ಓಹೋಹೋ, ಜೋಕ್ ಮಾಡಿದ್ರೆ. ಇದು ತುಂಬಾ ಪವರ್ಫುಲ್ ಗಣೇಶ, ಮನಸ್ಸಲ್ಲಿರೋ ಆಸೆನೆಲ್ಲ ನೆರವೇರಿಸ್ತಾನಂತೆ. ಆದ್ರೂ ಇಲ್ಲಿ ಯಾರು ಬಂದು ಪೂಜೆನೆ ಮಾಡ್ತಿಲ್ಲ. ಸತ್ಯ ಹೋಗೋಣ. ಸತ್ಯ, ಆಗ ಎಷ್ಟು ವೈಭವ ಆಗಿತ್ತು, ಈಗ ಅನಾಥ ಆಗಿದೆ. ಸದ್ಯಕ್ಕೆ ಏನಾದ್ರೂ ಊಟ ಕೊಡಿಸ್ತೀರಾ? ನಡು ನಡು ಅಲ್ಲ, ನಡಿ. ನೀನ್ ನಡಿ, ನೇನ್ ನಡು. ನಡುನೋ ನಡಿನೋ, ಇಷ್ಟಾದ್ರೂ ಕನ್ನಡ ಮಾತಾಡ್ತೀರ? ಸತ್ಯ, ಹೈದರಾಬಾದ್ ಬಿರಿಯಾನಿಗಿನ್ನ ಬಾಗುಂಟುಂದಿ ಈ ಕುಂಡ ಬಿರಿಯಾನಿ. ಅದೇನ್ ಕೊಂಡ ಬಿರಿಯಾನಿನೋ ಕೆಂಡ ಬಿರಿಯಾನಿನೋ ನಾ ಕಾಣೆ. ಒಂದು ಸಾರಿ ನೀನ್ ಇದ್ರ ರುಚಿ ನೋಡಿದ್ರೆ ಎಲ್ಲಾ ಊಟನು ಮರ್ತ್ಬಿಡ್ತೀಯ. ಅಲಿಬಾಯಿ, ನಮ್ ಕರ್ನಾಟಕದ ರಾಗಿ ಮುದ್ದೆ ಉಪ್ಪೆಸರು ಮುಂದೆ ಇದೆಲ್ಲ ಏನಿಲ್ಲ, ಏನ್ ಮಾಡಕ್ಕಾಗುತ್ತೆ? ಪಾಪಿ ಪೇಟ್ ಕಸವಾಲ್ ಹೊಟ್ಟೆ ಹಶುವು. ಓಕೆ, ಅಲ್ಲಿ ಅದು ಚಂದ, ಇಲ್ಲಿ ಇದು ಚಂದ. ಓಕೆ, ಬಿಸಿ ಬಿಸಿ ಏನು ನೋಡ್ತಾ ಇದಾರೆ. ಅಲಿಬಾಯಿ, ಅಲಿಬಾಯಿ, ನೀ ಕೊಡಕ್ಕೆ ಆಕ್ಸಿಡೆಂಟ್ ಆಗಿಬಂದಿ. ಅಲಿಬಾಯಿ, ತುಮಕ ಪರವಾಗಿಲ್ಲ, ಮೊದಲು ನಡಿ, ಆಮೇಲೆ ಊಟ ಮಾಡ್ತಾ ಇದ್ದೀರಿ. ಏನು ಯೋಚನೆ ಮಾಡಬೇಡಿ, ಪಕ್ಕ ಧೈರ್ಯವಾಗಿದೆ. ಏನಾಗಿತ್ತು ಏನು ಯೋಚನೆ ಮಾಡಬೇಡಿ ಡಾಕ್ಟರ್. ಚೂಡಂಡಿ, ಹೆಡ್ ಇಂಜುರಿ ಅಯ್ಯಿ ಎಕ್ಕುವಗಾ ಬ್ಲಡ್ ಲಾಸ್ ಅಯ್ಯಿಂದಿ. ಇಮಿಡಿಯೇಟ್ ಗಾ ಬ್ಲಡ್ ಅರೇಂಜ್ ಚೇಯ್ಯಂಡಿ. ನಾ ರಕ್ತ ಇಸ್ತಾನ್ ಡಾಕ್ಟರ್. మీకు ఏజ్ అయ్యింది, వీక్ గా ఉన్నారు, యు కాంట్ డొనేట్ బ్లడ్. డాక్టర్, యా గ్రూప్ బ్లడ్? ఏ నెగటివ్. ఏ నెగటివ్? నందు ఏ నెగటివ్ ప్లీజ్ చెక్. బెడ బెడ సత్య. అలీ బాయ్ సర్ ఇడ్కొడ్రి, నా పత్రి ఇడ్కొడ్రి. ಅಲಿಬಾಯಿ, ನೀವೇನು ಗಾಬರಿ ಆಗ್ಬೇಡಿ, ನಿಮ್ ಮಗ ಆರೋಗ್ಯವಾಗಿದ್ದಾನೆ, ನಾನು ಬರ್ತೀನಿ. ಸತ್ಯ, ನೀ ಎಲ್ಲಿಗೆ ಹೋಗ್ಬೇಕು ಹೇಳು, ನಾನು ಬಿಟ್ಟು ಬರ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ನಿಮ್ಮ ಮಗನ ನೋಡ್ಕೊಳ್ಳಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ತೋಳಿ ಸತ್ಯ, ಅಲಿಬಾಯಿ, ಇದ್ದಾಗ ಇನ್ನೊಬ್ಬರಿಗೆ ಸಹಾಯ ಮಾಡೋಣ, ನಾನು ಬರ್ತೀನಿ. ಥ್ಯಾಂಕ್ ಯು. బాబు రండి, ఏం కావాలా? కాఫీ కావాలా, టీ కావాలా, సోడా కావాలా? టీ కొడి. బన్నొద్దా? కొడు. కొడువా? సరే కొడి. ఏ ఊరు? బెంగళూరు. బెంగళూరా? ఒక ఎన్టీఆర్ టీ చిరంజీవి బన్ను. ఇవన్న కేళ్ళ హే తీసుకో బాబు. టీ వేడిగా ఉంది, తాగేస్తే అంతే. మీకేం కావాలా? నిమ్గె రంగారెడ్డి గొత్తా? ఏ రంగారెడ్డి? ఏనో బీనో గొత్తిల్ల, హోటల్ రంగారెడ్డి. ಕೌನ್ಸಿ ರಂಗಾರೆಡ್ಡಿ ಬಾಯ್? ಓ, ಕರ್ನೂಲ್ ಮೇ ಬಹುತ್ ಬಡಾ ನಾಮ್ ಹೇ ರಂಗಾರೆಡ್ಡಿ. ಓ, ಪೆದ್ದಣ್ಣ? ಅವನ್ ಪೆದ್ದನೋ ಜನನ ನಂಗೆ ಗೊತ್ತಿಲ್ಲ. ಒಂದ್ ನಿಮಿಷ. ಈ ಹುಡುಗಿ ತಂಡಿನೋ ತೊಂಡಿನೋ ಅಂತಿರಲ್ಲ, ಈ ಹುಡುಗಿ ತಂದೆ ನೀ ನೋಡಿದ್ಯಾ? ಗೊತ್ತಾ? ಗೊತ್ತಾ? ರೈ ಸಾರ ಈ ಕಡ. ಏಯ್, ಗೊತ್ತಾ ಹೇಳಯ್ಯ. ನಮಸ್ತೆ ಅಣ್ಣ. ಅಣ್ಣ, ಆ ಮನಸ್ಸಿನ ಒಕ್ಕಸಾರಿ ಚೂಡು. ಕೇಳ್ತಾ ಹಾಗೆ ಹೋಗ್ತಿದ್ದೀಲ್ಲ ಯಾವನೇ? ಚಾ ತಿಸ್ಕೊರಾರ? ಅಲ್ಲಗೆ ಅಣ್ಣ, ಒಂದು ಗಂಟೆ ಟೀ ಕೊಟ್ಟು. ಹಿಂದಿ ವಾಲ ಹೇಗೆ? ಹಿಂದಿ ವಾಲನೂ ಅಲ್ಲ, ಆಂಧ್ರ ವಾಲನೂ ಅಲ್ಲ, ಕನ್ನಡ ವಾಲ. ಎವ್ರು ಕಾವಲಿ? ಎವ್ರು ಕಾವಲಿ, ಎವ್ರು ಕಾವಲಿ ಅನ್ಕೊಂಡು ಅವನು ಹೇಳ್ದಾ? ಅವನು ಅದು ಈ ಹುಡುಗಿ ಕಾವಲಿ. ಈ ಹುಡುಗಿ ಗೊತ್ತಾ? ಈ ಹುಡುಗಿ ಈ ಅಮ್ಮಾಯಿ ಕಾವಲಾ? ಹೋಯ್ ಹುಡುಗಿ. ಓ, ಗೊತ್ತಾ ನಿಮ್ಗೆ? ಹಾ, ಗೊತ್ತಾ ಗೊತ್ತಾ. ಅಬ್ಬಾ, ಸಿಕ್ಕಿದ್ಲಪ್ಪ. ಹಾ, ಚಪ್ಪು. ಎವಡೋಡು ವಚ್ಚಾಡಣ, ಊರು ಬೆಂಗಳೂರಂಟ. ವೇದಮ್ಮದ ಫೋಟೋ ಉಂದಿ. ವೇದಮ್ಮದ ಬೆಂಗಳೂರು ನಿಂಚ పెద్ద ఐను అడుగుతున్నాడన్న. ఎలా ఉన్నాడురా చూడడానికి? చూసేదానికి మామూలు మనిషిగా ఉన్నాడన్న, చేతిలో ఒక బ్యాగ్ ఉంది. పేరేంట కనుక్కో. ఒక నిమిషం అన్న. రై, నీ పేరేంటి? సత్య అన్న. సత్య అంటనా? సత్యనా? ఏంటి మ్యాటర్? నీకి అమ్మాయికి ఏంటి సంబంధం? ఇన్ను సంబంధం ఆగిల్ల, ఇన్ను ముందే ఆగుతె. ఈగ నా ఉడిగిన ప్రీతిస్తా ఇదిని అన్న. అదేంటో ప్రీతిస్తా ఇదిని అంటాడనా? ప్రీతిస్తా ఇదిని అంటే ప్రేమిస్తున్నాడని అర్థం.
ఈ మ్యాటర్ బయటికి రాకూడదు. నేను మన వాళ్ళని పంపిస్తున్నాను, ఆ మ్యాటర్ అక్కడే క్లోజ్ చేయండి. అలాగేనా? విలాంగ విలాంగ రే సమరసింహారెడ్డి, పూరి తేరా? యాకే మయూర పూరి సిగల్వా? అది ఇంకా బాగుంటుంది సార్, అది తింటాము. యాక ఓవర్ రియాక్షన్ అయితే బాగా లవ్? బాగా బాగా లవ్ అల్ల, ఫుల్ లవ్. సత్య ఇన్ లవ్. ఏన్ మర్యాదేనయ్యా, నన్ కెల్స ఈ సలీస్ ఆగుతుంది అంత అనుకుంటే ఇర్లిల్ల. నా బంధిత్కు సార్థక ఆయ్తు. ఇంకా చాలా మర్యాదలు ఉన్నాయి పదా. వీడేనా వాడు? వీడే. చంపేరమ్మంటున్నారు? మనం ఇచ్చిన దెబ్బకి వాడు మళ్ళీ ఇటు రాడు. నువ్వేం భయపడదు, నిజమంటావా? పదా పదా.
ಹಾಯ್ ಅತ್ತಿಗೆ. ಹಾಯ್. ಇವತ್ತೇನು ಸ್ಪೆಷಲ್? ನಿನಗೇನ್ ಬೇಕು? ನನಗೆ ನಿಮ್ಮೂರ್ ಕಡೆ ಮಂಡಕ್ಕಿ ಮಿರ್ಚಿ ಬೇಕು. ಅಷ್ಟೇ ತಾನೆ? ಐದೇ ನಿಮಿಷ, ಫಟಾಫಟ್ ಅಂತ ಮಾಡ್ಬಿಡ್ತೀನಿ. ಯಾರದೇ ಫೋನು? ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಕಾಲೇಜಲ್ಲಿ ಏನಾದ್ರೂ ಲವ್? ಲವ್ವಾ? ಇಲ್ಲಪ್ಪ, ನನಗೇನೋ ಲವ್ ಮಾಡ್ಬೇಕು ಅಂತ ಅನಿಸ್ಲೇ ಇಲ್ಲ. ಕಾಲೇಜ್ಗೆ ಹೋಗೋರೆಲ್ಲ ಲವ್ ಮಾಡ್ಬೇಕು ಅನ್ನೋ ರೂಲ್ಸ್ ಇದೆಯಾ? ಅದೋ ಅಲ್ಲದೆ ಲವ್ ಮಾಡೋದು, ಮನೆಯವರು ಅಪ್ಪೋಸ್ ಆಗೋದು, ಆ ಪ್ರಾಬ್ಲಮ್ಸ್ ಎಲ್ಲ ಯಾಕೆ? ಅಯ್ಯೋ, ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ? ಎಲ್ಲ ವಿಷಯದಲ್ಲೂ ಹಾಗಾಗೋದಿಲ್ಲ. ಈಗ ನನ್ನ ವಿಷಯನೇ ತಗೋ. ನಿಮ್ಮ ಅಣ್ಣ ಯಾವುದೋ ಕೆಲ್ಸದ ಮೇಲೆ ನಮ್ಮ ತಂದೆ ನೋಡೋದಕ್ಕೆ ಬಳ್ಳಾರಿಗೆ ಬಂದಿದ್ರು. ಮಂಡಕ್ಕಿ ಮಿರ್ಚಿ ಓಪನ್ ದೋಸೆ ಕೊಟ್ರೆ ನನ್ನ ಹಾರ್ಟನ್ನೇ ಕ್ಲೋಸ್ ಮಾಡಿಕೊಂಡ್ರು. ಆಮೇಲೆ ದೊಡ್ಡವರೆಲ್ಲ ಸೇರಿ ಮದುವೆ ಮಾಡಿದ್ರು. ಹಾಗೆ ನಿಂದು ಏನಾದರೂ ಇದ್ರೆ ನನ್ನ ಹತ್ರ ಹೇಳು, ನಾನೇ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ. ಆ ಥರ ಲವ್ ಮಾಡಿದ್ರೆ ಡೈರೆಕ್ಟ್ ಆಗಿ ರಂಗಾರೆಡ್ಡಿ ಮುಂದೆ ನಿಲ್ಲಿಸಿ ಇವನೇ ನಿನ್ನ ಅಳಿಯ ಅಂತಿದ್ದೆ. ವೇದ ಎವರ್ನಿ ಪ್ರೇಮಿಸಕಪೋತೇ ಆ ಬೆಂಗಳೂರು ನಿಂಚ ವಚ್ಚಿನ ಎವಡು ಎಂದುಕು ವಚ್ಚಾಡು? వచ్చిండు పెద్దానికి తెలిసిందనుకు మనం వేసేస్తాడు. ఈసారి ఇన్ని గేట్ అని వేసేస్తాం పద. నోడి, నా నిన్న జగడానికి బందిలా, నన్ను మాట్లాడు. చెప్పేది మాత్ కేళ్ళు అంద్ర కై మడక్ బంది. ఏంట్రా అది? రే, ఎవడ్రా నువ్వు? సార్, అదు వేద అవర్నా. వేదనా? హౌదు. అమ్మా, వేద. ఏంటన్నా? చూడమ్మా, అతను నీకు తెలుసా? హాయ్. ఎవరు? నాను. సత్య. సత్యనా? సత్య. తెలీదన్నా. అరే, దాని గొత్తిల్వా? సత్య. లేదు నాన్నా, నాకు పరిచయం లేదు. యార్ నేను? అరే, ఐఎమ్ స్టూపిడ్. సత్య సత్య, ఎంత కలిసి మాబిట్యో. ఐఎమ్ సారీ, అదు నాన్న మంత్ర. తెలీదని చెప్పింది కదా, అవుట్. ప్లీజ్ ఒక నిమిషం వెయిట్ మాడి. అమ్మాయి తెలీదని చెప్తుంది కదా, వెళ్ళిపో. నోడి, నన్ను మాట కేళి, నాన్న యారంత అవరు కరెక్ట్ గా చెప్పండి. వీడేడో మెంటల్ లాగున్నాడు, పంపించేయండి. హెసరు నన్న ఉసిరు ఉసిరల్లిదే, నన్న ఉసిరు నినగిన్ను కేళదే. ఎవడు వాడు? వాడికి నీకేంటి సంబంధం? నాకేం తెలుసు? నా లైఫ్ లో ఈ రోజే ఫస్ట్ టైం చూసాను. వాడికి నీ పేరు ఎలా తెలుసు? అదే నాకు అర్థం కావట్లేదు. వాడేదో చెప్పకి ట్రై చేస్తుంటే నువ్వు. నానా, తన ఫోటో ఆడి దగ్గర ఎందుకుంది? నా ఫోటో? ఆశ్చర్యంగా ఉంది. నువ్వు మాకు భయపడి విషయం దాస్తున్నావు కదా. అనియా, ఏం మాట్లాడుతున్నావు? నేను లవ్ చేస్తుంటే నాన్న అమెరికా అబ్బాయి గురించి నాకు చెప్పినప్పుడే వద్దు అని చెప్పేదాన్ని. ఏంటి, డ్రామాలు ఆడుతున్నావా? మీ నోరు మూయండిరా. ఎవడో ఏదో వాగితే దాన్ని పెట్టుకుని ఊరికే రెచ్చిపోతారు ఎందుకు? నా కూతురు అలాంటిది కాదు, నాకు చెప్పకుండా ఏది దాచదు. సరే,
దీనికి వాడికి సంబంధం లేకపోతే వాడిని చంపేస్తాం. అది తప్ప ఇంకేం తెలుసు మీకు? చంపుతావా వెళ్ళండి, ఆఖరికి ఒకరోజు నన్ను చంపండి. ప్రాణం విలువ మీకేం తెలుసు? వాడెవడో పొరపాటు పడి వచ్చాడనుకుంటున్నాను. వాడి పైన ఆశ పెట్టుకున్న వాళ్ళ అమ్మ నాన్న ఏం కావాలి? ఆ నొప్పి మీకేం తెలుసు? అమ్మని పోగొట్టుకున్న ఆ బాధ నాకే తెలుసు. అమ్మా వేద, ఇంకేంటి నాన్న? నాకు తెలియదంటున్నాను, మీరు నమ్మతా లేదు. అమ్మా నీ సంగతి నాకు తెలుసమ్మా, అలాంటిది ఏమి జరుగుండదు. ఈ విషయం ఇంతటితో మర్చిపోండి నాన్న. పద మీరు చేసింది నాకు నచ్చలేదు నాన్న. రే మీకేమన్నా బుద్ధి ఉందా? ఇలాంటి విషయాలు ఇంటి దాకా తీసుకొస్తారా? పైక పంచాయతీ పెట్టి ఊరంతా తెలిసినట్టు చేయాలా? మీరు కూడా ఏంటి నన్ను అలా మాట్లాడతారు? చూడండి రా, వేదిక తెలిసేలాగా ఏది జరగకూడదు, అది చాలా బాధపడుతుంది. దాని సుఖమే కదా మనకు ముఖ్యం. రే నర్సే అన్నా, నువ్వు అమ్మాయిని జాగ్రత్తగా చూసుకో, ఎందుకైనా మంచిదే. వాడి మీద ఒక కన్నేసి ఉంచు. అలాగే పదరా. అల్లా అత్తిగే, యావనో బంధు ఏనో హెల్తా అంతా ఇవరు నన్ మేల అనుమాన పడతారల్లా. నన్ను ప్రతి విషయాను నిమ్ హత్ర హేళిద్దీని. నన్ గుణ నిమ్గె గొత్తల్వా అత్తిగే? ಮತ್ತೆ ನಿನ್ ಫೋಟೋ ಹೆಸರು ಇವೆಲ್ಲ ಅವನಿಗೆ ಹೇಗೆ ಗೊತ್ತಾಯ್ತು? ಅದೇ ಗೊತ್ತಾಗ್ತಾನೆ ಇಲ್ಲ ನಂಗೆ. ಜ್ಞಾಪಿಸ್ಕೋ, ಎಲ್ಲಾದ್ರೂ ಪರಿಚಯ ಆಗಿತ್ತಾ ಅಂತ. ನಂಗೆ ಚೆನ್ನಾಗಿ ಜ್ಞಾಪಕದೆ, ಅವನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಯಾರವನು? ಆ ಹುಡುಗಿ ಅಂತ ಸರಿಯಾಗಿ ಮಾತಾಡಕ್ ಬಿಟ್ಟಿದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು. ಹಾ, ಓ ಏನ್ ಗಣೇಶ ಹಾಗೆ ನೋಡ್ತಾ ಇದೀಯಾ? ನನ್ನ ಪರಿಸ್ಥಿತಿ ನೋಡಿ ನಗಾಡ್ತಿದ್ಯಾ? ಹ್ಮ್, ಏನ್ ಮಾಡ್ತೀಯಪ್ಪ? ಊರೋ ಸಾಹಸ ಬೇಡ ಅಂತ ಇಲ್ಲಿಗೆ ಬಂದು ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಹೇಳಿ ಕೇಳಿ, ನೀ ಬ್ರಹ್ಮಚಾರಿ, ನೀನು ಒಂದು ಹುಡುಗಿನ ಪ್ರೀತಿಸಿದ್ರೆ ಆ ಪ್ರೀತಿ ಕಷ್ಟ ಏನಂತ ನಿನಗೂ ಗೊತ್ತಾಗ್ತಿತ್ತು. ಅಬ್ಬಾ, ಈ ಕಲ್ಲು ಬೇರೆ. ಏನು ತಪ್ಪಾಡ್ದ ನಾನು? ನಾನು ದುಡುಕ್ಬಿಟ್ಟೆ ಅಷ್ಟೇ. ಏಕ್ದಮ್ ಒಂದು ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂದ್ರೆ ಆ ಹುಡುಗಿ ತಬೀಬಾಗ್ತಿರ್ತಾಳ? ಒಂದು ವೇಳೆ ನಿನಗೆ ಪರಿಚಯ ಇಲ್ದಿರೋ ಹುಡುಗಿ ಬಂದು ನಿನ್ನ ಹತ್ರ ಐ ಲವ್ ಯು ಅಂದಿದ್ರೆ ನಿನಗೆ ಹೆಂಗಾಗ್ತಿತ್ತು ಅಲ್ಲ? ಹ್ಮ್, ಆ ಹುಡುಗಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ತಪ್ಪೆಲ್ಲ ನಂದೆ. ಏನ್ ಮಾಡ್ಲಿ ಗಣೇಶ, ನನ್ನ ಮೈ ಮನ್ಸಲ್ಲೆಲ್ಲ ಆ ಹುಡುಗಿನೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಆ ಏನು ಅಂದೆ? ಮೊದಲು ನಾನು ಯಾರು ಏನು ನನ್ನ ಗುಣ ನಡತೆ ಎಲ್ಲ ಅವಳು ತಿಳಿಸ್ಬಿಡ್ಬೇಕಾ? ಆಮೇಲೆ ಪ್ರೀತಿ ಕೊಟ್ಟೋದಾ? ಹುಡುಗಿನ ನೋಡಿದ ತಕ್ಷಣ ಲವ್ ಮಾಡೋ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ರಕ್ತಪಾತನೇ ಆಗ್ತಿರ್ಲಿಲ್ಲ. ಹ್ಮ್, ಒಂದು ಹುಡುಗ ಹುಡುಗಿ ಎದ್ರ ಬದ್ರ ನೋಡೆ ಲವ್ ಪಡ್ಕೊಳ್ಳೋ ಅಷ್ಟರಲ್ಲಿ ಜೀವ ಇದ್ದಂಗೆ ಎರಡೇ ಜಮ ಪಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಂತ ನೀ ಹೇಳ್ತಾ ಇದೀಯಾ? ಓಕೆ, ನಾನೇನೋ ಅವಳನ್ನ ನೋಡಿದೆ, ನನ್ನಷ್ಟಕ್ಕೆ ನಾನು ಲವ್ ಮಾಡಿಬಿಟ್ಟೆ. ಅವಳು ಯಾವತ್ತಾದರೂ ನಾನು ನೋಡಿದ್ದಾಳ, ಮಾತಾಡ್ಸಿದ್ದಾಳ? ಇಲ್ಲ. ಇಲ್ಲಾಂದ್ಮೇಲೆ ನಾನೇನು ಮಾಡಬೇಕು? ಅವಳ ಮನಸ್ಸನ್ನ ಗೆಲ್ಲಬೇಕು, ನನ್ನ ಪ್ರೀತಿ ಆಳ ಎಷ್ಟಿದೆ ಅಂತ ಅವಳಿಗೆ ತಿಳಿಸ್ಬೇಕು. ಪರಿಚಯ ಇಲ್ಲದೇ ಇದ್ರೂ ನಾನು ಯಾಕೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅವಳ ಮನಸ್ಸನ್ನ ಗೆಲ್ತೀನಿ, ಗೆದ್ದೆ ಗೆಲ್ತೀನಿ. 8864 ಗುಡ್. ನೀನು 100/100 ಝೀರೋ. ಇವಳು ಎಷ್ಟೇ ಓದಿದ್ರು ಇವಳ ಮೈಂಡ್ ಝೀರೋ. ಏ ಬಳ್ಳಾರಿ, ನಿಂದು ಜಾಸ್ತಿ ಆಯ್ತು. ನಿನ್ನೆ ಕೊಟ್ಟಿರೋ ಲೆಕ್ಕ ತೆಗಿ. ಹಾಯಾಗಿ ಆಟ ಆಡೋ ಟೈಮಲ್ಲಿ ಇವಳು ಟ್ಯೂಷನ್ ಬೇರೆ, ನಾಳೆ ನಾನು ಊರಿಗೆ ಹೋಗ್ಬಿಡ್ತೀನಿ. ಸರಿ, ಅದ್ ನಾವು ಕೊಡು. ನಾನು ಕೊಡಲ್ಲ. ಏಯ್, ಏನದು? ಅದು ಅದು ಆಂಟಿ ಕೊಡು ಅಂದ್ರೆ ನೋಡು. ಏಯ್, ಏನದು? ಕೊಟ್ಬಿಡು. ಎಲ್ಲಿ ಸಿಕ್ತು? ಗೇಟ್ ಹತ್ರ. ಹ್ಮ್.
ಅವಳಿಗೆ ಏನು ಆಗಿದೆ ಅಡಿಗಡಿಗೆ ನಿನ್ನ ಕಡೆಗೆ ಜೊತೆ ಜೊತೆ ದರ್ಶನ ಆದ್ಮೇಲೆ ದಾನ ಮಾಡ್ತಾರೆ ನಿಂದೇನ್ ಉಲ್ಟಾ ಕೇಸು ನಮ್ಗೆ ಇಲ್ಲಾಗೋದನ್ನ ಮೊದ್ಲೇ ದಾನ ಮಾಡಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೆ ಕೈ ತುಂಬಾ ಕೊಡ್ತಾನೆ Thank you.
ಅಂಧಕಾರಂ ಭುಜಗ ಶಯನಂ ಪದ್ಮನ హలో ప్లీజ్ నన్ను ఐదు నిమిషాలు అనుకోండి నన్ను జొత్తే నేను మాట్లాడే నేను అవతే హేళిదీని నేను యారో గొత్తిల్ల అంత ಯಾಕೆ ಹಿಂದೆ ಸುತ್ತಿಯಾ ವೇದನ ಅದನ್ನೇಳಿ ನೋಡಿ ಇಲ್ಲಿನ ವಿಷಯ ನಿಮಗೆ ಗೊತ್ತಿಲ್ಲ ದಯವಿಟ್ಟು ಹೊರಟೋಗಿ ಅರೆ ನೀವು ಕನ್ನಡ ಮಾತಾಡ್ತಿದ್ದೀರಾ ನಿನಗೇನು ಹುಚ್ಚ ಹೌದು ಪ್ರೀತ್ ಸೋರ್ಲ ಹುಚ್ಚರೆ ಅದರಲ್ಲೂ ಈ ಸತ್ಯ ಇದನ್ನಲ್ಲ ಡಬಲ್ ಹುಚ್ಚ ಅವನು ಹಾಫ್ ಮೆಂಟಲ್ ನೀವು ಹಾಗೆ ಆಡ್ತೀರಲ್ಲ ಬನ್ನಿ ಹೋಗೋಣ ವೆಳ್ಳಿ ಬನ್ನಿ ಅತ್ತಿಗೆ ಸತ್ಯ ಕ್ಯಾ ದಿಮಾಗ್ ಖರಾಬ್ ಹೇ ಕ್ಯಾ ತುಜೆ ನಿನ್ ಬಂದಿರೋ ಕೆಲಸ ಏನು ನಿನ್ ಮಾಡ್ತಿರೋ ಕೆಲಸ ಏನು ಫಸ್ಟ್ ಹೊರಟೋಗು ಯಾಕೆ ನಿಂಗೆ ರಂಗಾರೆಡ್ಡಿ ಬಗ್ಗೆ ಇನ್ನೂ ಗೊತ್ತಿಲ್ಲ ರಂಗಾರೆಡ್ಡಿ ಕಣ್ಣು ಮುಚ್ಚಿದ್ರೆ ಒಂದ್ ಅರ್ಥ ಐತೆ ಕಣ್ ತೆಗೆದ್ರೆ ಒಂದ್ ಅರ್ಥ ಐತೆ ಅಲೆ ಬಾಯ್ ಈ ಸತ್ಯನ್ ಪ್ರೀತಿಗೆ ಇರೋದು ಒಂದೇ ಅರ್ಥ ಅವಳು ನನಗೆ ಇಷ್ಟ ಇಲ್ಲ ನಿನ್ ಯಾರು ಅಂತ ಗೊತ್ತೇ ಇಲ್ಲ ಅಂದ್ಮೇಲೆ ಇನ್ನೇನೈತೆ ನನ್ ಗೊತ್ತಿಲ್ಲ ಅಂತ ಹೇಳಿದ್ ನಿಜ ಆದ್ರೆ ನನ್ನ ಪ್ರೀತಿ ಮಾಡ್ತೀರ ಅಂತ ಹೇಳಿಲ್ವಲ್ಲ ಅರೆ ಕೈಸೆ ಸಮಜಾಯಿಸೆ ಅಲ್ಲ ನೀನು ಕರ್ನಾಟಕದಲ್ಲಿ ಬರೀ ಮಚ್ಚು ಲಾಂಗು ನೋಡಿದ್ಯಾ ಕಣ್ಣುಲ್ ಬಾಂಬ್ ನೋಡಿಲ್ಲ ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಾ ನೋಡಿ ಒಂದು ನೋಡು ಇವನ್ ಯಾರು ಅಂತ ಗೊತ್ತಾ ನಿನ್ಗೆ ಇವನು ಒಬ್ಬ ಅಮಾಯಕ ಹಾಲ್ಗೂ ನೀರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅವನು ರಾತ್ರಿ ಹಗಲು ರಂಗಾರೆಡ್ಡಿ ಸೇವೆನೇ ದೇವ್ರ ಸೇವೆ ಅಂತಿದ್ದ ಅಂಥವನು ಒಂದ್ ಹಬ್ಬದ ದಿವಸ ವೇದಾಳ ಅಂದನ ಹೊಗಳಿದ್ದಕ್ಕೆ ರಂಗಾರೆಡ್ಡಿಗೆ ಅನುಮಾನ ಬಂತು ಜಾತ್ರೆಯಲ್ಲಿ ಮಕ್ಕಳು ಮಾಡಿದ ತಪ್ಪಿಗೆ ಇವನ್ ಕೈಲಿದ್ದ ಜ್ಯೂಸ್ ಕೈಜಾರಿ ಅಕಸ್ಮಾತ್ ಅವಳ ಮೇಲೆ ಬಿತ್ತು ಅವಳನ್ನ ಮುಟ್ಟೋದಿಕ್ಕೆ ಹಂಗೆ ನಾಟಕ ಆಡ್ದ ಅಂತ ರಂಗಾರೆಡ್ಡಿ ಅವನ್ ಕೈ ಕಾಲನ್ನ ಕತ್ತರಿಸಿ ಹಾಕ್ಬಿಟ್ಟ ಅವಳ ಅಂದಾನ ಹೊಗಳಿದ್ದಕ್ಕೆ ಅವನಿಗೆ ಆಗತಿ ಇನ್ನು ನೀನು ಪ್ರೀತಿಸ್ತಾ ಇದೀಯ ಅಂತ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರ ನನ್ನ ಮಗನ್ ಮೈನಾಗೆ ನಿನ್ ರಕ್ತ ಹರಿತಾಯ್ತು ನೀನ್ ಬೇರೆ ಅಲ್ಲ ನನ್ ಮಗ ಬೇರೆ ಅಲ್ಲ ಟ್ರೈನ್ ಹತ್ತಿ ಇಲ್ಲಿಂದ ಹೊರಟೋಗು ಥ್ಯಾಂಕ್ ಯು ಅಲಿಭಾಯ್ ನನಗೆ ಅರ್ಥ ಆಗುತ್ತೆ ಆದ್ರೆ ನಾನು ವಾಪಸ್ ಹೋಗಲ್ಲ ನಮ್ಮಪ್ಪಾಜಿ ಏನು ಹೇಳ್ತಿದ್ರು ಗೊತ್ತಾ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟ್ರೆ 20 ಸಲ ಯೋಚನೆ ಮಾಡು ಅದು ನಿನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಆಗುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಹೆಜ್ಜೆ ಇಡು ಹೆಜ್ಜೆ ಇಟ್ಟ ಮೇಲೆ ನಿನ್ ಗುರಿ ಮುಟ್ಟೋವರೆಗೂ ಕಷ್ಟನೇ ಇರಲಿ ದುಃಖನೇ ಬರಲಿ ಹೋರಾಡಿ ಸಾಧಿಸು ಆದ್ರೆ ಸಾಧಿಸಕ್ಕಾಗ್ಲಿಲ್ಲ ಅಂತ ಮಾತ್ರ ವಾಪಸ್ ಬರಬೇಡ ಏನ್ ಮಾಡ್ಲಿ ಈ ಸತ್ಯ ಲವ್ಲಿ ಬಿದ್ಬಿಟ್ಟಿದ್ದಾನೆ ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ ಯಾ ಅಲ್ಲ ನೋಡ್ವೇದ ಬಿಸಿಲು ಮಳೆ ಇಲ್ಲದೆ ಕಾಮನ ಬಿಲ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಂಗೆ ಪರಿಚಯ ಇದ್ದು ಇಲ್ಲ ಅಂತ ನಾಟಕ ಆಡ್ತಾ ಇದ್ದೀನಾ ನಾನ್ ಹಾಗಲ್ಲ ವೇದ ಹೇಳ್ತಾ ಇರೋದು ಪ್ರೀತಿ ಗೊತ್ತಿಲ್ದೇನೆ ಹುಟ್ಬಿಡುತ್ತೆ ಅದು ಹುಟ್ಟದ ಮೇಲೆ ಅದಕ್ಕೆ ಸಾವು ಅನ್ನೋದೇ ಇಲ್ಲ ಯಾರು ಯಾಕೆ ಹೇಗೆ ಏನು ಅಂತ ಅದ್ ಕೇಳೋದಿಲ್ಲ ಈಗ ಆ ಹುಡುಗನಿಗೆ ಪ್ರೀತಿ ಹುಟ್ಟಿರ್ಬೇಕು ಅವನಿಗೆ ಪ್ರೀತಿ ಹುಟ್ಟಿದ್ರೆ ನಾನ್ ಏನ್ ಮಾಡ್ಲಿ ನಾನ್ ಪ್ರೀತಿಸೋಕ್ಕಾಗುತ್ತಾ ನಾನ್ ಏನನ್ ಪ್ರೀತಿಸು ಅಂತ ಹೇಳ್ತಾ ಇಲ್ಲ ಆದ್ರೆ ನಿನಗ್ ಗೊತ್ತಿಲ್ದಿರೋ ಹಾಗೆ ನಿನ್ನಲ್ಲೇ ಕೆಲವು ಬದಲಾವಣೆಗಳಾಗ್ತಾ ಇದೆ ನಿನ್ನೆ ನಿನ್ ಮೌತ್ ಆರ್ಗನ್ ಅಲ್ಲಿ ನುಡ್ಸಿದ್ರಾಗ ಆ ಹುಡುಗ ನುಡ್ಸಿದ್ರಾಗ ಎರಡು ಒಂದೇ ಆಗಿತ್ತು ಆಮೇಲೆ ಅದೇ ರಾಗನ ಅವನ್ ವಿಸಿಲ್ ಹಾಕ್ದಾಗ ನಿನ್ ಮುಖದಲ್ಲಿ ನಿನಗೆ ಗೊತ್ತಿಲ್ದಿರೋ ಹಾಗೆ ಏನೋ ಆಶ್ಚರ್ಯ ಏನೋ ಬದಲಾವಣೆ ಎದ್ದು ಕಾಣ್ತಾ ಇತ್ತು ಅಯ್ಯೋ ಅತ್ತಿಗೆ ಅದು ಎಲ್ಲೋ ತುಂಬಾ ಸಲ ಕೇಳಿದ ನೆನಪು ಅದು ಮನ್ಸಲ್ಲಿ ಅಚ್ಚೆ ಹಾಗೆ ಉಳಿದಿದೆ ಅದನ್ನೇ ನಾನು ಹೇಳ್ತಾ ಇರೋದು ಎಲ್ಲೋ ಕೇಳಿದ್ರಾಗ ನಿನ್ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ನಿನ್ ಹೃದಯನ ಗೆದ್ದಿದೆ ಅಂತ ಅರ್ಥ ಅವತ್ತ ಆ ಹುಡುಗನ್ಗೆ ಅಷ್ಟೆಲ್ಲ ಪಿಟ್ಬಿದ್ದು ರಕ್ತ ಬರ್ತಾ ಇದ್ರು
ನಿನ್ನ ನೋಡಿದ ಕೂಡಲೇ ಏನೋ ಆಗೇ ಇಲ್ವೇನೋ ಅನ್ನೋ ತರ ನಗ್ನಗ್ತಾ ನಿನ್ನ ನೋಡ್ತಾ ಇದ್ದ. ಅವನ ಕಣ್ಣಲ್ಲಿ ನಿನ್ನ ಪ್ರೀತಿಸ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇರ್ಲಿಲ್ಲ. ಅಷ್ಟು ಕಟುವಾಗಿ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ಮೇಲೂ ಅವನು ಹಠ ಹಿಡಿದು ಇಲ್ಲೇ ಕೂತಿದ್ದಾನೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಅರೇ ಬೇಟ, ನಿಧಾನ ನಿಧಾನ. ಏನ್ ಯೋಚನೆ ಮಾಡ್ತಿದೀಯಾ? ನಿಮ್ಮ ಅಪ್ಪ ಅಮ್ಮ ಜ್ಞಾಪಕಕ್ಕೆ ಬಂದ್ರ? ಅಪ್ಪ ಅಮ್ಮ ತಮ್ಮ ಮಗನ ಮೇಲೆ ಕೋಟಿ ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಆದ್ರೆ ನೀನು ಅವ್ರನ್ನೆಲ್ಲ ಬಿಟ್ಟು ಈ ಊರಿಗೆ ಬಂದು ಆ ಹುಡುಗಿ ಹಿಂದೆ ಬಿದ್ದ್ಬಿಟ್ಟಿದ್ಯಾ. ಅವರು ನಿನ್ನ ನೋಡದೆ ನಿನ್ನ ಮಾತಾಡಿಸ್ದೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ, ಎಷ್ಟು ಚಡಪಡಿಸ್ತಾ ಇರ್ತಾರೆ ಗೊತ್ತಾ? ಹಲೋ ಅಮ್ಮ, ನಾನ್ ಸತ್ಯ ಮಾತಾಡ್ತಿರೋದು. ಸತ್ಯ ಫೋನ್ ಮಾಡಿದ್ದಾನೆ, ನಮ್ ಸತ್ಯ ಫೋನ್ ಮಾಡಿದ್ದಾನೆ. ಪೂರ್ಣಿ, ಸತ್ಯ ಫೋನ್ ಮಾಡಿದ್ದಾನೆ ಕಣೆ. ಫೋನ್ ಕೊಡಿದಿ. ಸತ್ಯ, ಸತ್ಯ ಹೇಗಿದೀಯಪ್ಪ? ಚೆನ್ನಾಗಿದ್ದೀನಮ್ಮ. ಸತ್ಯ, ನನ್ ಭಾವಿ ಸೊಸೆ ನೋಡೋದಕ್ಕೆ ಸಖತ್ತಾಗಿದ್ದಾಳೆ. ಸಿಕ್ಕಿದ್ಲ? ಹ್ಮ್, ಸಿಕ್ಕಿದ್ಲು. ಏನಂತಾಳೆ ನನ್ ಬಗ್ಗೆ ಹೇಳಿದೀಯ ತಾನೆ? ನಿನ್ ಬಗ್ಗೆ ಎಲ್ರ ಬಗ್ಗೆ ಹೇಳಿದೀನಿ. ಯಾವಾಗ ಬರ್ತೀಯಪ್ಪ ಸತ್ಯ? ಏನಪ್ಪ ನಾವೆಲ್ಲ ನಾಪ್ಕ ಇದೀವಾ? ನಾಪ್ಕ ಇದೆ ಮಾ ತಾಯಿ. ಹೌದು, ನೀನು ಮನೆಗೆ ಹೋಗಿಲ್ವಾ? ನಮ್ ವಿಷಯ ಬಿಟ್ಟಾಕು, ಏನಾಯ್ತು ನಿನ್ ಲವ್ ಮ್ಯಾಟ್ರು? ಹ್ಮ್, ಈಸಿ ಅನ್ಕೊಂಡಿದ್ದೆ, ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನೋ ಪ್ರಾಬ್ಲಮ್. ಕೊಡಮ್ಮ ಇಲ್ಲಿ. ಹಲೋ ಸತ್ಯ, ಅದನ್ನ ಬಿಟ್ಟಾಕು. ಕರ್ನೂಲು ಮೊದಲೇ ಭಯಂಕರವಾದ ಜಾಗ, ಅಲ್ಲಿ ನಿನ್ಗೇನು ತೊಂದರೆ ಆಗಿಲ್ಲ ತಾನೇಪ್ಪ? ನಾನು ಇಲ್ಲಿ ರಾಜನ್ ತರ ಇದ್ದೀನಿ, ನನಗೇನು ಆಗಲ್ಲಪ್ಪ. ಈ ಸತ್ಯ ಇದ್ ಕಡೆ ಕಷ್ಟ ನಷ್ಟ ಎರಡು ಇರಲ್ಲ. ಈ ಸತ್ಯನ ಬಗ್ಗೆ ನೀವ್ ಯಾರು ಯೋಚನೆ ಮಾಡ್ಬೇಡಿ. ಹಾಗಲ್ಲ ಕಣೋ, ಮೊದಲೇ ರಾಯಲ್ ಸೀಮೆ ಅದು. ಡ್ಯಾಡಿ, ಇದು ಲವ್ ಮ್ಯಾಟರ್ ಅಲ್ವಾ? ಲವ್ ಆಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ, ಲೇಟ್ ಆದ್ರೂ ಕ್ಲಿಕ್ ಆಗುತ್ತೆ. ಎಲ್ರೂ ಧೈರ್ಯವಾಗಿರ ಕೇಳಿ, ಫೋನ್ ಇಡ್ತಾ ಇದ್ದೀನಿ. ತುಂಬಾ ಹೊತ್ತಾಯ್ತು, ಗುಡ್ ನೈಟ್, ಲವ್ ಯು ಡ್ಯಾಡ್. ನೀನ್ ಇಷ್ಟೆಲ್ಲ ನೋವು ಅನ್ಭವಿಸ್ತಾ ಇದ್ರು ಏನೂ ಆಗಿಲ್ಲ ಅಂತ ನಗ್ತಾ ಇರ್ತೀಯಲ್ಲ, ಗ್ರೇಟ್ ಕಣಯ್ಯ ನೀನು. ನಿಮ್ಮ ಅಪ್ಪ ಅಮ್ಮ ತುಂಬಾ ಪುಣ್ಯ ಮಾಡಿದ್ರು ನಿನ್ನನ್ ಪಡೆಯೋದಿಕ್ಕೆ. ಅಲಿ ಬಾಯ್, ನಾವೆಷ್ಟೇ ನೋವಲ್ಲಿದ್ರು ಆ ನೋವನ್ನ ಅವ್ರಿಗೆ ಹೇಳಿ ಅವ್ರು ಅದನ್ನ ಅನುಭವಿಸೋದ್ಕಿಂತ ನಾವೇ ಆ ನೋವನ್ನೆಲ್ಲ ಅನುಭವಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಏನ್ ಹೇಳ್ತೀರಾ ಹೂವನೆ? ಸತ್ಯ, ನೀನ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ಯಲ್ಲ, ಅವಳ ಮನ್ಸನ್ ಗೆಲ್ತೀಯ? ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡ್ದಲ್ಲಿ ಮುಗೀತು, ಗೆದ್ದೇ ಗೆಲ್ತೀನಿ. ये तो सुधरेगा नहीं. ఎందుకో వీడు చాలా ఖతర్నా కనిపిస్తున్నాడు రా. అబ్బజన్, అబ్బజన్, ఆ పెద్ద మనుషులు వస్తున్నారు. ఎక్కడ వాడు?
అన్న దగ్గర పని చేసావని ఊరుకుంటే ఏం చేయాలి? ఏంటి ఎక్కువ రెచ్చిపోతున్నావు? ఏంటి రెచ్చిపోవడం? మంచివాడు అతడు. వాడు మంచోడంట్రా, వాడిని సపోర్ట్ చేస్తావా? అసలు వాడు నువ్వెల్లే రెచ్చిపోతున్నాడ్రా. ముందు నిన్ను లేపంటే నేను బేకాగిరదు. నాను నాన్న జొతె బర్తీని, ಅವ್ರಿಗೇನು ಮಾಡಬೇಡ. ಸತ್ಯ ಸತ್ಯ ನಿನ್ಗಿದೆಲ್ಲ ಗೊತ್ತಿಲ್ಲ, ನಾನು ಮಾತಾಡ್ತೀನಿ, ಸ್ವಲ್ಪ ಸುಮ್ಮನೆ ಚೂಡಂಡಿ. ಸತ್ಯ ನೀ ವಾಳ ಊರಿಗೆ ಪಂಪಿಸ್ತಾನು, ತಿರುಗಿ ಮಳ್ಳಿ ರಾಡು, ನೀನು ಮೀಕೆ ಮಾತಿಸ್ತಾನು. ಕಾವಲಂಟೆ ಅನ್ನತೋ ನೇನು ಮಾತಾಡ್ತಾನು. ಸಚಿನ ಇಂಕಾ ತಿರುಗಿ ರಾಡು, ಇದೇನಿದು? ಅನಿಬಾಯ್ ನೀವೇ ಅವ್ರ ಕಾಲ್ ಬಿಡ್ತಾ, ನೀವೇನು ಯೋಚನೆ ಮಾಡಬೇಡಿ, ನನಗೇನು ಆಗಲ್ಲ. ಸತ್ಯ ನಡೀರಿ. ಜೀವ ಜೀವನ ಎಲ್ಲ ಈಗ ನಿನ್ ಕೈಲಿದೆ ಅಮ್ಮ. ಅವನಿಗೆ ಎಷ್ಟು ಸಲ ಹೇಳಿ ನೀನ್ ಯಾರೋ ಗೊತ್ತಿಲ್ಲ ಇಲ್ಲಿಂದ ಹೊರಟೋಗು ಅಂತ. ಹೌದಮ್ಮ, ನೀನೇನೋ ಇರೋ ಮಾತನ್ನ ಹೇಳಿದೀಯ, ಆದ್ರೆ ಅವನು ನಿನ್ ಮನ್ಸನ್ನ ಗೆದ್ದೇ ಗೆಲ್ತೀನಿ ಅಂತ ಹಠ ಹಿಡಿದಿದ್ದಾನೆ. ನಂಗೆ ಗುರುತು ಪರಿಚಯನೇ ಇಲ್ಲ. ಒಂದು ಸಲ ಎರಡು ಸಲ ತಡೀಬಹುದು, ಹುಚ್ಚೊಂಥರ ಹಿಂದೆನೆ ಬಂದ್ರೆ. ಹೌದಮ್ಮ, ಅವನು ಒಂಥರ ಹುಚ್ಚಾನೆ. ನಿನ್ ಪ್ರೀತಿ ಪಡಿಬೇಕು ಅಂತ ಹುಚ್ಚು ಸಾಹಸ ಕೇಳ್ದ. ನಾನು ನಾನಾ ರೀತಿ ಹೇಳ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಿನ್ನ ಪ್ರೀತಿಸೋದ್ ಬಿಟ್ಟು ನನ್ಗಿನ್ನೇನು ಗೊತ್ತಿಲ್ಲ ಅಂತಾನೆ ಅವನು. ಅವನಿಗೂ ನನಗೂ ಯಾವ ಜನ್ಮದ ಬಂದಾನೋ ಏನು, ಪ್ರಾಣ ಹೋಗ್ತಿದ್ದ ನನ್ನ ಮಗನ್ಗೆ ರಕ್ತ ಕೊಟ್ಟು ಜೀವ ಉಳಿಸ್ತ, ಇವತ್ತು ಅವನ್ ಜೀವನೇ ಹೋಗ್ತಾ ಇದೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ ಕಾಲು ಹೇಗಾದ್ರೂ ಮಾಡಿ ಅವನ್ ಜೀವ ಉಳಿಸು. ನೋಡಿ, ಇಲ್ಲಿ ವಿಷಯ ನಿಮಗ್ ಗೊತ್ತಿದೆ ತಾನೇ, ನಾನೇನ್ ಮಾಡೋಕಾಗುತ್ತೆ? ಒಂದ್ ಹೆಣ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಇದೊಂದ್ ಸಾರಿ ನೀನ್ ಅವನ್ ಜೀವ ಉಳಿಸಿದ್ರೆ ನಾನು ಹೆಂಗಾದ್ರೂ ಮಾಡಿ ಅವನ್ನ ವಾಪಸ್ ಕಳಿಸ್ತೀನಮ್ಮ. ನಮ್ಮ ಅಪ್ಪ ಅಣ್ಣಂದಿರೋ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಈ ಪರಿಸ್ಥಿತಿಲಿ ನಾನು ಹೊರಗಡೆ ಹೋದ್ರೆ ಅವರು ನಂಬಿಕೆನ ಕಳ್ಕೋಬೇಕಾಗುತ್ತೆ. ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿಗೆ ನಾನ್ ಬಿಡಕ್ಕಿಲ್ಲ. ನೀನ್ ಹೇಳಿದ್ರೆ ಅವನ್ದು ಪ್ರಾಣ ಉಳಿಯುತ್ತೆ. ಪ್ರಾಣ ಹೋಗೋದು ಇರೋದು ಯಾರ ಕೈಲೂ ಇಲ್ಲ, ಅದು ಅವರವರ ಹಣೆ ಬರಹ. ಅಂದ್ರೆ ಇದೇ ನಿಂದು ಆಖರಿ ನಿರ್ಧಾರಮ? ಹೌದು. ನಿಮ್ಮ ಮನೇಲಿ ಜೀವದ ಬೆಲೆ ಗೊತ್ತಿರೋದು ನಿನ್ ಒಬ್ಬಳಿಗೆ ಅನ್ಕೊಂಡಿದ್ದೆ ನಾನು, ಆದ್ರೆ ನಿಂದೂನು ಕಲ್ ಹೃದಯ ಅಂದ್ಮೇಲೆ ನಾನೇನು ಮಾಡಕ್ಕಾಗಲ್ಲ. ಸಾಯ್ಬೇಕು ಅಂತ ಅವನ ಹಣೆಯಲ್ಲಿ ಬರ್ತಿದ್ರೆ ಹುದಾ ಕ್ಯಾ ಕರೆಗಾ ಯಾ ಅಲ್ಲಾ ತುಹಿ ಬಚಾ. వీడు చాలా నకరాలు చేస్తున్నాడన్నా. ఇప్పుడు ఇప్పుడు చూపిస్తా కర్నూలు లేదా బెంగళూరు ఏదో. నింగవత్తే ఏళ్ళిదిని నన్ను కన్నీగే కాణసబేడ అంత నన్ తంగి హిందే సుత్తుతా అవళ్ నెందిన హాళ్ మాడతా ఇదియా? నన్ తంగిగే మాతు కొట్టిదివి అంత మనే ముందే ఏను మాడిది బిట్రే? నేను ఈ రేంజ్ బందిదియా? నోడి, నా నిన్ తంగిన తుంబా ప్రీతిస్తా ఇదిని. ఆ ప్రీతిన పడేకోస్కర నా ఇల్లి వరకు. ఏను ప్రీతి అవత్త హేళ్ళిల్రా అవళు? నిన్ను యారో గొత్తిళ్ళ అంత ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ಲು. ಇವತ್ತು ಅವಳಿಗೆ ನನ್ನ ಪ್ರೀತಿ ಏನಂತ ಅರ್ಥ ಆಗಿದೆ. ಮನಸ್ಸು ಬಿಚ್ಚಾಳ ಭಯ, ನೀವೇನಾದ್ರೂ ಬಾಬಿಡ್ತೀರಾ ಅಂತ. ನಾವಿಬ್ರು ಮಾತಾಡ್ತಾ ಇಲ್ಲ, ಮಧ್ಯದಲ್ಲಿ ನಿಂದೇನ? ಎಷ್ಟು ಧೈರ್ಯ ನಿನಗೆ? ಇದು ರಾಯಲಸೀಮನೆ ರಂಗಾರೆಡ್ಡಿ ಹೆಸರು ಕೇಳಿದ್ರೆ ನಿದ್ದೆ ಹೋಗಲ್ಲ. ರೆಡ್ಡಿ ರೆಡ್ಡಿ ಕಣ, ಚಿಟ್ಟಿಕ್ಕಿ ಚಿಟ್ಟಿಕ್ಕಿ ವ್ಯವಸ್ಥೆ ಮೊತ್ತ ರಾಯಲಸೀಮ ಅಂತಂದ್ರ ನನ್ನ ಪವರ್ ನಿನಗೆ ಗೊತ್ತಿಲ್ಲ. Thank you.
ನೀನ್ ಚಿಟಿಕೆ ಹಾಕಿದ್ರೆ ಕೇವಲ ರಾಯಲಸೀಮಾ ಮಾತ್ರ ಭಯದಿಂದ ನಿನ್ನ ಹಿಂದೆ ಬರುತ್ತೆ. ನಾನು ಪ್ರೀತಿಯಿಂದ ಕಣ್ಣಲ್ಲಿ ಕರೆದ್ರೆ ಸಾಕು, ಇಡೀ ಕರ್ನಾಟಕ ನನ್ನ ಹಿಂದೆ ಬರುತ್ತೆ. ನಾನು ಒಬ್ಬ ನೋಡೋಕ್ಕೋಸ್ಕರ ನೀ ಈ ಜನ ಕರ್ಕೊಂಡ್ ಬಂದಾಗಲೇ ಗೊತ್ತಾಯ್ತು ಕಣ ನಿನ್ ಪವರ್ ಏನು ಅಂತ. ಮಾತಾಡ್ರಾ ಲೇಪೇ ಅಂತ ಸರಿ ಬಂದು ಚೂಸ್ತಾರೆ. ಮನ್ಸಲ್ ಬಂದಿಟ್ಕೊಂಡು ಹೊರಗೊಂದು ಯಾಕೆ ತೋರಿಸ್ತೀಯ? ಇದರಲ್ಲಿ ಹೊರಗಡೆ ಒಳಗಡೆ ಏನೂ ಇಲ್ಲ. ಇದು ಮನುಷ್ಯತ್ವ. ಆ ಮನುಷ್ಯತ್ವನೇ ಪ್ರೀತಿ ಅನ್ನೋದು. ನಿಜವಾಗ್ಲೂ ನನಗೆ ಯಾವ ಥರ ಪ್ರೀತಿನೂ ಇಲ್ಲ. ನನ್ನಿಂದ ಜೀವ ಹೋಗ್ಬಾರ್ದು ಅಂತ ಅಷ್ಟೇ. ಉಳಿಬೇಕು ಅಂತ ಹೇಳಿದ್ರೆ ನೀನೇ ಮನ್ಸ್ ಮಾಡ್ಬೇಕು. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಆ ಹುಡುಗ ನಿನ್ನೇ ಪ್ರೀತಿಸ್ತಾನೆ ಅಂತಂದ್ರೆ ಆ ಹುಡುಗಂದು ನಿಜವಾದ ಪ್ರೀತಿ. ಇಕ್ಕಡ ಪಡಿನೋಡು, ಪೈಕ್ ರಾಡು. ಅದನ್ರಾ ನೀನೇ ಹೇಳ್ದಾಗೆ ಅವ್ರವ್ರ ಹಣೆಯಲ್ಲಿ ಏನ್ ಬರ್ದಿರತ್ತೋ ಅದೇ ನಡೆಯುತ್ತೆ. ಆದ್ರೆ ಈಗ ಆ ಹುಡುಗನ ಜೀವ ನಮ್ ಕೈಯಲ್ಲಿದೆ. ಅವನ್ ಜೀವ ಹೋಗ್ತಿದೆ ಅಂತ ಗೊತ್ತಿದ್ದು ನಾವು ಅವನ್ನ ಕಾಪಾಡ್ಲಿಲ್ಲ ಅಂತ ಹೇಳಿದ್ರೆ ಮನುಷ್ಯತ್ವ ಇಲ್ದೇ ಇರೋ ಹಾಗಾಗತ್ತೆ. ಹೇಗ್ ಸಾಧ್ಯ? ಅಣ್ಣಂದ್ರು ಅಲ್ಲೇ ಇದಾರಲ್ಲ, ಈ ಪರಿಸ್ಥಿತಿಲಿ ಹೇಗೆ? ನಮ್ ಪರಿಸ್ಥಿತಿ ನಾವು ನೋಡ್ಕೊಂಡ್ರೆ ಅಲ್ಲಿ ಅವನ್ ಪರಿಸ್ಥಿತಿನ ನೋಡೋರು ಯಾರು? ಆಗಿದ್ದಾಗ್ಲಿ ನಡಿ ಹೋಗೋಣ. ಇಪ್ಪುಡು ಹ್ಯಾಪಿಗ ಉಂದಾ? ಏಮೇ ಪಾಠ ಜಾಸ್ತಿ ಹೇಳ್ಕೊಟ್ಟಿರೋ ಹಾಗಿದೆ. ಹೇಳ್ಕೊಟ್ಟಿದ್ದಾರೆ ಅನ್ಯಾಯವಾಗಿ ಅಮಾಯಕರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ? ಓ ಅದಕ್ಕ ಏನೀಗ ನಿನ್ನಿಂದ ಅಲಿತಾ ಇದ್ರೆ ಕೈಕೆ ಬಳೆ ತೊಟ್ಟುಕೊಂಡು ಸುಮ್ಮನೆ ಇರ್ಬೇಕಿತ್ತ? ಇಲ್ಲ ಮನೆ ಕರೆದು ಚಿಕನ್ ಮಟನ್ ಊಟ ಹಾಸ್ಬೇಕಿತ್ತ? ನಮ್ಮ ವಂಶದ ಮರ್ಯಾದಾಗೆ ನಾವು ಏನ್ ಮಾಡ್ಕೋಸಿದ್ದ? ಏಯ್ ಏನ್ ಮಾತಾಡ್ತಾ ಇದೀಯಾ? ಮರ್ಯಾದೆ ಉಳಿಯೋಂತ ಕೆಲ್ಸ ಏನ್ ಮಾಡಿದೀರಾ? ಅದು ಆಗ್ತಾ ಇರೋದು ನಿಮ್ಮಿಂದ. ನಿಮ್ ತಂಗಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಾನು ಕರೆಕ್ಟ್ ಅಲ್ವಾ? ಹ ತಪ್ಪೇ ಮಾಡ್ತೇ ಇರೋನ ಸಾಯಿಸ್ಬಿಟ್ರಲ್ಲೋ, ಅವನ್ ಹೆತ್ತವರ ಕಣ್ಣೀರಿನ ಶಾಪ ನಿಮ್ಗೆ ತಗಲೇ ತಗಲುತ್ತೆ. ಏನು ಅವನ್ ಬಂದಾಗಿಂದ ನೋಡ್ತಾ ಇದ್ವಿ, ನೀನ್ ನೆಮ್ಮದಿ ಆಗಿದ್ಯಾ? ನೀ ನಗು ಆ ಸಂತೋಷ ಅಂತ ಮೈಮೈಪಿಂದಿ. ಇಷ್ಟಕ್ಕೂ ನಿನ್ಗೆ ಅವನ್ ಗೊತ್ತ? ಪರಿಚಯನೇ ಇಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಮಾತಾಡ್ತೀಯ? ಅದು ಅಲ್ಲದೆ ಅವನಿಗೆ ಎಷ್ಟೋ ಧೈರ್ಯ, ಕರ್ನಾಟಕದಿಂದ ಕರ್ನೂಲಿಗೆ ಬಂದು ಅದೇ ರಂಗಾರೆಡ್ಡಿ ಮಗಳಿಗೆ ಲವ್ ಮಾಡ್ತೀನಂತನಲ್ಲ. ನಿನ್ನ ಕರ್ನೂಲಲ್ಲಿ ಒಬ್ಬ ಗಂಡಸು ಕೂಡ ಕಣ್ಣೆತ್ತಿ ನೋಡಿರ್ಲಿಲ್ಲ.
ಅವನಿಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದು ನಿಂಗೆ ಮಾತು ಕೊಟ್ಟಿದೀವಂತ ಸುಮ್ಮನಿದ್ರೆ ರಂಗಾರೆಡ್ಡಿ ನೆತ್ತಿ ಮೇಲೆ ಬೆಂಕಿ ಹಾಕಿರೋನು. ಓಹೋ, ನನ್ನ ಬೇರೆ ಕನಸು ನೋಡಿದ್ರೆ ಸಹಿಸ್ಬಿಡ್ತೀರಾ? ಹೋಗ್ಲಿದ್ರು ಸಹಿಸ್ಬಿಡ್ತೀರಾ? ಹಾಗಾದ್ರೆ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಮಾಸ್ಟರ್ ಲೆಕ್ಚರರ್ ಹೋಗ್ಲಿದ್ದಾರೆ, ಟಚ್ ಮಾಡಿದ್ದಾರೆ, ಅವರನ್ನೆಲ್ಲ ಹುಡುಕಿ ಸಹಿಸ್ಬಿಡಿ. ಇಷ್ಟೆಲ್ಲ ಮಾಡೋದ್ ಬದಲು ನನ್ನ ಸಹಿಸ್ಬಿಡಿ. ವೇದಾ, ಇನ್ನೇನ್ ಅತ್ತಿಗೆ, ಇವರೆಲ್ಲ ನನ್ನ ಮೇಲೆ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಾ ಇಲ್ಲ. ಅನುಮಾನ, ನಾನೆಲ್ಲಿ ಪ್ರೀತಿಸ್ತೀನೋ ಅಂತ, ಓಡೋಗ್ತೀನೋ ಅಂತ. ಇಂಥವರ ಜೊತೆ ಬದುಕೋದಕ್ಕಿಂತ ಸಾಯೋದ್ವಾಸಿ. ವೇದಾ, ವೇದಾ ನಿಂತ್ಕೊಮ್ಮ, ವೇದಾ. ఏమ్మా, వేద్ ఇంకా భోజనం చేయలేదా? లేదు మావయ్య, రూమ్ లో ఉంది. ಜೀವ ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇದೆ. ಇಲ್ಲಿಗೆ ಹೇಗ್ ಬಂದೆ? ನನ್ನ ಪ್ರೀತಿ ಪಡ್ಕೊಳ್ಳೋಕೋಸ್ಕರ ನಾನ್ ಹೇಗ್ ಬೇಕಾದ್ರೂ ಬರ್ತೀನಿ. ಯಾರಾದ್ರೂ ನೋಡಿದ್ರೆ ಮೊದ್ಲೇ ಅಲ್ಲಿಂದ ಹೊರಟೋಗು. ಹೋಗಕ್ಕಲ್ಲ, ಮಾತಾಡಕ್ ಬಂದಿರೋದು. ನನ್ ಮನಸ್ಸಲ್ಲಿರೋದು ಹೇಳಕ್ ಬಂದಿದ್ದೀನಿ. ಪ್ಲೀಸ್ ದಯವಿಟ್ಟು ಮಾತಾಡಕ್ ಅವಕಾಶ ಕೊಡು. ಮಾತಾಡಕ್ಕೆ ಇದು ಟೈಮಾ? ನಮ್ಮ ಅಣ್ಣಂದ್ರು ಬಂದ್ಬಿಟ್ರೆ? ಯಾರು ಬಂದ್ರು ಪರವಾಗಿಲ್ಲ, ನಾನ್ ಹೋಗಲ್ಲ. ಅಯ್ಯೋ, ನಿಮಗೆ ಹೇಗ್ ಹೇಳೋದು ಗೊತ್ತಾಗ್ತಿಲ್ಲ. ನಮ್ ತಂದೆ ಬಂದ್ರು. ಬರ್ಲಿ, ನಾನೇ ಹೋಗ ಅವ್ರ ಹತ್ರ ಮಾತಾಡ್ತೀನಿ. ಬೇಡ ಬೇಡ ಬೇಡ, ದೇವ್ರೇ, ಇವರಿಗೆ ಹೇಗೆ ಹೇಳೋದು? ಮೊದ್ಲು ಇಲ್ಲಿಂದ ಹೋಗು, ನಾಳೆ ನಾನೇ ಸಿಗ್ತೀನಿ. ಪ್ಲೀಸ್. ನಿಜವಾಗ್ಲೂ ಸಿಗ್ತೀಯ? ಸಿಗ್ತೀನಿ, ಹೋಗು. ನೀ ಸಿಗ್ತೀನಿ ಅಂದ್ರೆ ನಾಳೆ ಏನು, ಇಡೀ ಜೀವನ ಪೂರ್ತಿ ಕಾಯ್ತೀನಿ. ನಾಳೆ ಇಲ್ಲೇ ಬರ್ಲ? ಬೇಡ ಬೇಡ, ಹಳೆ ದೇವಸ್ಥಾನದ ಹತ್ರ ಸಿಗ್ತೀನಿ. ಹೋಗು ಹೋಗು ಪ್ಲೀಸ್. ಓಕೆ, ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ఏమ అలాగున్నావు, నాతో మాట్లాడక ఉండేంత తప్పు నిన్ను ఏం చేశాను చెప్పు. అమ్మా, వాళ్ళు ఏదో పరిపాటన తప్పు చేశారు, ఇంకెప్పుడు అలా చేయకుండా నేను చూసుకుంటాను కదా. నీకు పెళ్ళైతే నువ్వు అమెరికా వెళ్ళిపోతావు, ఏ టెన్షన్స్ లేక హ్యాపీగా ఉండొచ్చురా. అమ్మా, పొద్దున్నుంచి అన్నం తినలేదురా, ఆకలేస్తుందమ్మా. ఎవర్రాది? ఏమైందా? ఏమైందమ్మా? అమ్మా, లోపల పిలుచుకో. అర్ధ నిద్ర అర్ధ భోజనం పనికిరాదురా. వాడు చాలా ఖతరనాకలా ఉన్నాడు. నేను నా బిడ్డకిచ్చిన మాట తప్పినా పర్వాలేదు, వాడిని మాత్రం లేపేయండి, లేపేయాలి. Thank you.
ಇಲ್ಲಿನ ಪರಿಸ್ಥಿತಿ ನಿಮ್ ಕಣ್ಣಾರೆ ನೋಡಿದೀರಾ? ಕಷ್ಟ ಅನುಭವಿಸಿದ್ದೀರಾ? ದಯವಿಟ್ಟು ಹೊರಟೋಗಿ ಪ್ಲೀಸ್. ದಯವಿಟ್ಟು ನೀವು ರಿಲ್ಯಾಕ್ಸ್ ಆಗಿ. ಜಗತ್ತಲ್ಲಿ ಯಾರಿಗಿಲ್ಲ ಟೆನ್ಷನ್? ನನಗೂ ಟೆನ್ಷನ್ ಇದೆ. ನಾನು ನಿಮ್ ಜೊತೆ ಮಾತಾಡಕ್ ಆಗ್ಲಿಲ್ಲ ಅಂತ. ನಾನ್ ಯಾರು? ನಾನ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ರೆ ಇಷ್ಟೆಲ್ಲ ಟೆನ್ಷನ್ಗಳಾಗ್ತಿರ್ಲಿಲ್ಲ. ನಾನ್ ನಿಮ್ಮನ್ನ ಪ್ರೀತಿಸೋ ವಿಷಯ ನಂಗೆ ನೀವು ಯಾರು ಅನ್ನೋದು ಬೇಕಾಗಿಲ್ಲ. ದಯವಿಟ್ಟು ಹೊರಟೋಗಿ. ಈ ಪ್ರೀತಿ ಗೀತೆ ಯಾವುದ ನನ್ನ ಮನಸ್ಸಲ್ಲಿ ಇಲ್ಲ. ಯಾಕೆಂದ್ರೆ ನಮ್ಮ ಅಣ್ಣಂದ್ರು ನಿಮ್ಮನ್ನ ಸಾಯಿಸಿ ಬಿಡ್ತಾರೆ. ನೀನನ್ನ ಪ್ರೀತಿಸ್ತಾ ಇದೀಯಾ? ಹೊರಟೋಗಿ ಅಂದ್ಮೇಲೆ ಇಲ್ಲ ಅಂತ ತಾನೇ? ನಿನಗೆ ನಾನು ಯಾರನ್ನೋದು ಬೇಕಾಗಿಲ್ಲ. ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂದ್ಮೇಲೆ ನಾ ಇಲ್ಲಿಂದ ಹೋಗದೆ ಹೋದ್ರೆ ನಿನಗೇನು ಕಷ್ಟ? ಕಷ್ಟ ನನಗಲ್ಲ ನಿಮಗೆ. ನನ್ನಿಂದ ನಿಮಗೆ ಕಷ್ಟ ಆಗಬಾರ್ದು ಅಂತ. ಅದೇ ಪ್ರೀತಿ. ಅದನ್ನೇ ಪ್ರೀತಿ ಅನ್ನೋದು. ನಿನಗೆ ನನ್ನ ಮೇಲೆ ಪ್ರೀತಿ ಇರೋದ್ರಿಂದಾನೆ ನಿನಗೆ ಟೆನ್ಷನ್, ಒದ್ದಾಟ ಎಲ್ಲ. ನಮ್ಮ ಪ್ರೀತಿಗೆ ಏನಾದ್ರೂ ಆಗೋಗುತ್ತೇನೋ ಭಯ ನಿನಗೆ. ಪ್ರೀತಿ ಪ್ರೀತಿ ಅಂತ ಯಾಕೆ ನೀವು ಇಲ್ಲದೆ ಇರೋದನ್ನ ಕಲ್ಪನೆ ಮಾಡ್ಕೋತೀರಾ? ಇರಿ, ದೇವಸ್ಥಾನದಲ್ಲಿ ನಿಮ್ ಕಡೆಯವ್ರು ನನ್ನ ಹೊಡೆಗೆ ಬಂದಾಗ ಅವ್ರನ್ನ ತಡೆದ್ರಿ. ಯಾಕೆ? ನಾನ್ ನಿಮ್ಮನ್ನ ಕಾಣಕ್ ಬಂದಾಗ್ಲಲ್ಲ ಎಲ್ಲಿ ನಿಮ್ ಕಡೆಯವ್ರು ನನ್ನ ನೋಡ್ಬಿಡ್ತಾರೋ ಅಂತ ಒದ್ದಾಡ್ತಾ ಇದ್ರಿ. ನಿನ್ನೆ ರಾತ್ರಿ ನಿಮ್ ಮನೆಗೆ ಬಂದಾಗ ನಾ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ನನ್ನ ಸೇವ್ ಮಾಡಿದ್ರಿ. ಯಾಕೆ? ನನ್ ಮೇಲೆ ಪ್ರೀತಿ ಇರೋದ್ರಿಂದಾನೆ. ಅಷ್ಟಲ್ಲ ಯಾಕೆ, ನಿಮ್ಮನಲ್ಲಿ ಕರ್ಕೊ ಬಂದಿರೋದು ಅದೇ ಪ್ರೀತಿ. ಅಲ್ಲ, ಇದು ಮನುಷ್ಯತ್ವ. ನೋ, ಪ್ರೀತಿ. ನಿಮ್ ಪ್ರೀತಿ ನನ್ನ ಕೊಲ್ತಾ ಇದೆ. ಸುಳ್ಳು. ನಿನ್ ಸುತ್ತ ಇರೋ ಪರಿಸರ ಹಾಗೆ ಹೇಳಿಸ್ತಾ ಇದೆ. ನೋಡು, ಮನಸ್ಸು ಬಾಯಿ ಸುಳ್ಳು ಹೇಳ್ಬೋದು, ಕಣ್ಣು ಸುಳ್ಳು ಹೇಳಲ್ಲ. ಎಲ್ಲಿ ನೀನ್ ಹೃದಯ ಮುಟ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ ಹೇಳು, ನೀನ್ ನನ್ ಪ್ರೀತಿಸ್ತಾ ಇಲ್ಲ? ನಾನು ನನ್ನ ಮನಸ್ಸು ಹೇಳಿ. ಇಲ್ಲಿಂದ ಹೊರಟೋಗಿ ಪ್ಲೀಸ್. ಹೇಳಿ. ಆಗಲ್ಲ, ಆಗಲ್ಲ, ಹೇಳಕ್ಕಾಗಲ್ಲ. ನೋಡಿ, ಒಂದ್ ಕೊಲೆ ಮಾಡಿ ವಿಷಯನ ಮುಚ್ಚಿಟ್ಕೋಬಹುದು, ಆದ್ರೆ ಪ್ರೀತಿ ಮಾಡಿ ವಿಷಯನ ಮುಚ್ಚಿಟ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದು ನಾನ್ ಪ್ರೀತಿಯಿಂದ ನೋಡಿಸಿದ ರಾಗ. ನನ್ನ ಹೃದಯದಲ್ಲಿ ಹುಟ್ಟಿದ್ದು. ನಿನಗ್ ಗೊತ್ತಿಲ್ದಂಗೆ ನೀನು ಅದೇ ರಾಗ ನೋಡ್ಸಿದ್ಯಾ. ಅಂದ್ಮೇಲೆ ನಿನಗ್ ನನ್ನ ಪ್ರೀತಿ ಇದೆ ಅಂತ ತಾನೆ? ಈ ರಾಗನ ಫಸ್ಟ್ ನಾನು ಮಂತ್ರಾಲಯದಲ್ಲಿ ಕೇಳಿದೆ, ಅದಾದ್ಮೇಲೆ ಪಾರ್ಕ್ ಅಲ್ಲಿ, ಆಮೇಲೆ ಯಾವನೋ ಗೋಲೆ ಬಸವನ್ ನೋಡಿಸ್ದ. ಹಾಗಂತ ಅವ್ರನ್ನೆಲ್ಲ ಲವ್ ಮಾಡ್ತೀನಿ ಅಂತಾನ? ಎಕ್ಸಾಕ್ಟ್ಲಿ. ಅವ್ರು ಎಲ್ರು ನಾನೇ. ನಿನಗೋಸ್ಕರ, ನಿನಗೋಸ್ಕರ ಇಷ್ಟೊಂದು ಪಾಡು ಪಟ್ಟಿದ್ದು. ನೋಡು, ಈ ಪ್ರೀತಿನೇ ಹಾಗೆ ನಮಗ್ ಗೊತ್ತಿಲ್ದಿರ ಹಾಗೆ ನಮ್ಮನ್ನೇ ಆವರಿಸ್ಕೊಂಡ್ಬಿಡುತ್ತೆ. ಆಮೇಲೆ ಆ ಪ್ರೀತಿಗೆ ಏನಾದ್ರು ಆಗೋಗುತ್ತೆ ಅಂತ ಗೊತ್ತಾದಾಗ ಅದನ್ನ ಕಾಪಾಡಕ್ ಪ್ರಯತ್ನ ಪಡ್ತೀನಿ. ಈಗ ನೀ ಮಾಡ್ತಾ ಇರೋದು ಅದನ್ನೇ. ನಿನಗ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇರೋದ್ರಿಂದ ನನಗೇನು ಆಗ್ಬಾರ್ದು ಅಂತ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದೀಯ. ಅದು ನಿಮ್ಮ ಭ್ರಮೆ. ನೋಡಿ, ದಯವಿಟ್ಟು ಹೊರಟೋಗಿ. ಪ್ರಾಣ ಇದ್ರೆ ನನ್ನಂತ ಹುಡುಗಿರು ಸಾವಿರಾರು ಸಿಗ್ತಾರೆ. ಸಿಗ್ಬೋದು, ಆದ್ರೆ ಅವರೆಲ್ಲ ನೀನಾಗಕ್ಕಾಗಲ್ಲ. ಹಾಗಾದ್ರೆ ಹೋಗೋದಿಲ್ವಾ? ನೋ, ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಹುಚ್ಚರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಪ್ರೀತ್ಸೋರ್ಲ ಹುಚ್ಚರೆ? ಇನ್ನೂ ಇಲ್ಲೇ ಇದ್ರೆ ನಂಗೆ ಹುಚ್ಚು ಹಿಡಿಯುತ್ತೆ. ಒಮ್ಮೆ ಹೇಳಲಾರೆಯ ನಾನಿನ್ನ ಪ್ರೀತಿಸುವೆ ಅಷ್ಟೇ ಸಾಕು ನನಗೆ. ಆ ನೆನಪಲೆ ಈ ಜೀವನ ನಾ ಕಳೆಯುವೆ. ತಂತಾನೆ ಪ್ರೀತಿ ತಂತಾನೆ ಮೂಡ
చెల్లి ఇంకా చిన్నపిల్ల అనుకున్నాను, డ్యూయెట్లు పాడే లెవెల్కి వచ్చేసింది అనమాట. నోడి, ఇద్దరు నేను తంగి తప్పేనిల్ల, దయవిట్టు నన్ను తప్పెల్ల నందే పంది దివసాన్ని నేను సాయిస్బేకిత్తు. ఇవత్ మాత్ర బిడల్లా నిన్న. ఇది చాలా అన్యాయం. ఏంటే అన్యాయమా? అంత ఆయిందే తప్ప. ఈ కన్నడ దానికి ఇన్నొంది కన్నడ ಸಪೋರ್ಟ್. ನಿನ್ ಹೆಂಡತಿಗೆ ಏನ್ ಬೇಕಾದ್ರೂ ಅನ್ನು, ಸಹಿಸ್ಕೋತಾಳೆ. ಆದ್ರೆ ನನ್ನ ಒಳಗಡೆ ಒಬ್ಳು ಕನ್ನಡದವಳಿದ್ದಾಳೆ, ಅವಳೇನಾದ್ರೂ ಎದ್ರೆ ಸರಿ ಹೋಗೋದಿಲ್ಲ. ಅವ್ರವ್ರ ಭಾಷೆ, ಅವ್ರವ್ರ ತಾಯಿ, ಅವ್ರವ್ರ ಮುಖ್ಯ. ನಿನ್ ಮಾತು ನಾನ್ ತಿರುಗಿ ತಂದ್ರೆ ಈಗ ಬಂದಿರೋದು ನಿನ್ ತಂಗಿ ಪ್ರೀತಿ ಪ್ರಶ್ನೆ. ಕನ್ನಡ ಆಂಧ್ರ ಅಂತಲ್ಲ, ಕರ್ನಾಟಕ ಕನ್ನಡ ಅಂತ ಇನ್ನೊಂದು ಮಾತು ಹೀಯಾಳ ತಂದ್ರೆ ಗಂಡ ಅಂತ ನಾನು ನೋಡೋದಿಲ್ಲ. ಸೀಳ್ ಬಿಡ್ತೀನಿ. ಕಟ್ಕೊಂಡಿರೋ ಹೆಂಡತಿ ಮೇಲೆ ಕೈ ಮಾಡೋದಿಕ್ಕೆ ನಿಮಗೆ ನಾಚಿಕೆ ಆಗಲ್ಲ? ಕೈಯೇನೇ ಇವಳಿಂದ ಇವಳಿಂದನೇ ಇಲ್ಲವರೆಗೂ ಬಂದಿದ್ದು. ಇವೆಲ್ಲ ಮನುಷ್ಯರ ರಾಕ್ಷಸರ. ಇವನ್ ಬರೋದಕ್ಕಿಂತ ಮುಂಚೆ ನಾವು ಮನುಷ್ಯರಾಗಿದ್ವಿ, ಕಾನಿ ಇಪ್ಪುಡು ಈಗ ನಾವು ರಾಕ್ಷಸರ. ನಿನ್ನ ಡ್ರಾಮಾ ಬಹಳ ಜಾಸ್ತಿ ಆಯ್ತು ನನಗ್ ಗೊತ್ತು, ಆದ್ರೆ ನಾನು ನಂಬಲೇದು. ಇಲ್ಲಿ ವರೆಗೂ ಒಬ್ಳೇ ಯಾವತ್ತು ಮನೆ ಬಾಗಿಲು ದಾಟ್ತಾ ಇರೋ ನೇನು, ನಿನ್ ಒಬ್ಳೇ ಇಲ್ಲಕ ಬಂದೆ ಅನ್ನೋ ಏನರ್ಥ? ನಾವು ಬರ್ಲಿಲ್ಲ ಅಂದ್ರೆ ಅವನ್ ಜೊತೆ ಹೊಡೋಕೋಣ ಅನ್ಕೊಂಡ್ಯಾ? ಅನ್ನಯ್ಯ, ನೀನು ಬಾಯಿಗೆ ಬಂದ ಮಾತಾಡ್ಬೇಡ. ನಾನು ಆ ತರದೋಳ ಆಗಿದ್ದಿದ್ರೆ ಯಾವತ್ತೋ ಓಡೋಗ್ತಿದ್ದೆ. ಯಾವತ್ತೋ ಓಡೋಗೋಕೆ ಆಗ್ಲಿಲ್ಲ ಅಂತ ಇವತ್ತು ಓಡೋಗೋಕೆ ಪ್ಲಾನ್ ಮಾಡ್ತೀಯ? ಅರ್ಧರಾತ್ರಿಯಲ್ಲಿ ರಂಗಾರೆಡ್ಡಿ ಮನೆಗೆ ಬಂದಿದ ಅಂದ್ರೆ ಬೆಂಗಳೂರನ್ನ ಏನೇನ್ ನಡೆದಿರ್ಬೇಕು? ಎಲ್ಲ ಮುಗಿಸಿದ್ಯಾ? ಇನ್ನು ಉಳಿಸಿದ್ಯಾ? ಸ್ಟಾಪ್ ಇಟ್, ಸ್ಟಾಪ್ ಇಟ್. ಏನು ಏನಿವಾಗ? ನಾನು ಅವನ್ನೇ ಲವ್ ಮಾಡ್ತೀನಿ. ನಾವಿಬ್ರು ಓಡಕ್ ಬಿಡ್ತೀವಿ. ಏನ್ ಮಾಡ್ತೀರಾ ನೀವು? ಈಗ ಒಂದ್ ನಿಮಿಷದ ಕೆಳಗೆ ಇವಳು ನಿನ್ ಸಿಸ್ಟರ್, ಈಗ ಈ ಸತ್ಯನ್ ಲವರ್. ಇವಾಗ ಚೂಡು. Thank you.
జాస్తి అయిందని చెప్పేసి పౌరుషం చచ్చిపోయింది అనుకున్నావా? పులిరా, రాయలసీమ పులి, ఒకే చేత్తో కర్నూల్నే గడగడగడ లాడించేశాను. నువ్వెంత, నీ కర్ణాటక ఎంత? కర్ణాటక అల్లాడ్సకే నిన్ కయ్యలు ఇడుకుల కర్నూలు కవడనుకుంటుందా? సుత్తుగాడు, కర్ణాటక బెదిరో ఒందొందు ఉల్కల కేరు అల్లాడ్సకె నాలుగు తల గుండుకే బేకు. ನೋಡಿ, ಯಾರ ಮೇಲೆ ಕೈ ಎತ್ತಿದ್ರು ಸಹಿಸ್ಕೋತೀನಿ, ಆದ್ರೆ ನಮ್ ತಂದೆ ಮೇಲೆ ಕೈ ಎತ್ತಿದ್ರೆ ಪ್ಲೀಸ್ ಹೊರಟೋಗಿ ಇಲ್ಲಿಂದ. ನನ್ನ ನುವ್ವು ಕೂಡ ಅಲ್ಲೇ ಇಲ್ಲಾಗ ತಲ್ಲಿ ತಲ್ಲಿ, ನುವ್ವು ಕೂಡ ಈ ನಾಯನ್ನ ಬಿಡಿಸಿಬಿಟ್ಟು ಬೆಳ್ಳಿಪೋತಾವಮ್ಮ. ಆ ಅನುಮಾನ ಎಂದಕ್ಕೂ ನನ್ನ, ನಾ ಊಪಿರಿ ಉಂಡೇವರೆಗೂ నేను మీతోనే ఉంటాను. నేను ఇక్కడికి వచ్చింది వాడితో పారిపోవడానికి కాదు, పంపించడానికి నేను వచ్చాను. నోడి, నమ్మప్ప నన్న జీవ జీవనంత తెలుకుంటిదరే. ప్లీజ్, యావదే కారణకు నమ్మ మధ్య బరో ప్రయత్నం మాడబేడి. దయబెట్టు హొరటోగి ప్లీజ్. నోడి, నాను ಅಪ್ಪ ಅಮ್ಮ ಪ್ರೀತಿನೇ ಬೆಳೆದಿರೋ ನನಗೆ ಗೊತ್ತು. ನಾನು ನನ್ನ ಪ್ರೀತಿನ ಬಲವಂತ ಪಡೆಯಕ್ಕೆ ಬಂದವನಲ್ಲ, ನನ್ನ ಪ್ರೀತಿನ ಪ್ರೀತಿಯಿಂದ ಪಡೆಯಕ್ಕೆ ಬಂದಿದ್ದೀನಿ. ಅಪ್ಪ ಮಗಳನ್ನ ದೂರ ಮಾಡಿ ನನ್ನ ಪ್ರೀತಿನ ಹತ್ರ ಮಾಡ್ಕೋಬೇಕನ್ನೋ ದರ್ದು ನನಗಿಲ್ಲ. ನಾನು ಗೆದ್ದಿದ್ದೀನಿ. ನೀನು ಒಂದ್ಸಲ ಐ ಲವ್ ಯು ಅಂತ ಹೇಳಿದೆಯಲ್ಲ, ನನಗಷ್ಟು ಸಾಕು. ಆ ಒಂದು ಮಾತಿಂದ ನನ್ನ ಇಡೀ ಜೀವನ ಕಳೀತೀನಿ. మా ఇంట్లో దొంగిలించిన వస్తువు తిరిగిచ్చి వెళ్ళాలని తెలీదా? ನಾನು ನಿಮ್ಮನೆಯಿಂದ ಏನ್ ಕಳ್ತನ ಮಾಡಿ? ನೀವು ಉಂಡಮ್ಮ, ನನ್ನ ಮಗಳ ಮನಸ್ಸನ್ನ ನೀನ್ ಕದ್ದಿದೀಯ, ತಿರುಗಿಸಿ ಕೊಟ್ಟು ಹೋಗ್ಬೇಕೋ ಬೇಡವೋ? ಹೇಗ ಮನಸ್ಸನ್ನ ವಾಪಸ್ ಕೊಡ್ಲಿ ಹೇಳಿ? ಆಗಲ್ಲ ಅಲ್ಲ. ನೀವು ಉಂಡಮ್ಮ, ತಂದ್ರಿ ಕೂತರ್ನಿ ಬೇರೆ ಚೇಸಿ ನೀ ಪ್ರೇಮನ ಪೊಂದಾಲನ್ನೇ ತನಕು ಲೇದನ್ನಾಡು. ನೀನೊಂದ್ಸರಿ ಅವನ ಪ್ರೀತಿಸ್ತೀನಿ ಅಂತ ಹೇಳಿದೆ ಅಂತಲ್ಲ, ಆ ಒಂದು ಮಾತಿಂದಲೇ ತನ್ನ ಜೀವನ ಎಲ್ಲ ಬದುಕ್ತೀನಿ ಅಂತ ಹೇಳ್ತಾನೆ. ಆ ಒಂದು ಮಾತಿಂದಾನೇ ಗೊತ್ತಾಗುತ್ತಮ್ಮ ಇವನು ವಂಶ ಎಂಥದ್ದು, ಇವನ ಅಪ್ಪ ಅಮ್ಮ ಹೇಗೆ ಬೆಳೆಸಿದ್ದಾರೆ ಅಂತ. ನೋಡಮ್ಮ, ಈ ಪ್ರಪಂಚ ಎಲ್ಲ ಹುಡುಕಿದ್ರು ನಿನ್ನನ್ನು ಇಷ್ಟೊಂದು ಪ್ರೀತಿಸೋ ಹುಡುಗನ್ನ ನಿನಗಾಗ ತರಕ್ಕಾಗಲ್ಲ. ನೀ ನಿಜವಾಗ್ಲು ನನ್ನ ಪ್ರೀತಿಸ್ತಾ ಇದೀಯಾ? ಈ ವೇದ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗಿತು, ಚೇಂಜ್ ಮಾಡೋ ಚಾನ್ಸೇ ಇಲ್ಲ. ಸತ್ಯನ್ ಡೈಲಾಗ್ ಸತ್ಯನ್ಗೆನಾ?